नमस्कार गेळेयरे, वेलकम टू माय यूट्यूब चैनल। नानु अजित कुमार पीएम। वीडियो ओळगडे नावु पीवी भैरप्प अवरु बरेदिरुवंत परिसर अध्ययन पुस्तकद मोदल भागवन्न चर्चे माड्ता इद्वि। अदक्के मोदल भागदल्लि नम्म परिसर मत्तु परिसर विज्ञानक्के संबंधपट्ट हागे चर्चेयन्न माड्ता इद्वि। ಅದರ ಒಳಗಡೆ ಮೊದಲ ಅಧ್ಯಾಯವನ್ನ ಆಲ್ರೆಡಿ ಮುಗಿಸಿದೀವಿ। ಪರಿಸರ ವಿಜ್ಞಾನ ಅನ್ನುವಂತ ಒಂದು ಅಧ್ಯಾಯ ಏನಿದೆಯಲ್ಲ ಆ ಅಧ್ಯಾಯವನ್ನ ನಾವು ಈಗ ಆಲ್ರೆಡಿ ಮುಗಿಸಿದೀವಿ। ಇನ್ನು ತನಕ ಆ ವಿಡಿಯೋವನ್ನ ನೀವು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ ವಿಡಿಯೋವನ್ನ ಕೂಡ ನೋಡಿ, ಅದರ ನಂತರದಲ್ಲಿ ಈ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡಿ। ಈಗ ಎರಡನೇ ಅಧ್ಯಾಯವನ್ನ ಕುರಿತಾಗಿ ಚರ್ಚೆ ಮಾಡೋಣ। ಈ ಎರಡನೇ ಅಧ್ಯಾಯ ಯಾವುದು ಅಂತ ಕೇಳಿದ್ರೆ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ, ಅಥವಾ ಇಂಗ್ಲಿಷ್ ಅಲ್ಲಿ ನಾವು ಇದನ್ನ ಎಕೋಸಿಸ್ಟಮ್ ಅಂತ ಕರೀತೀವಿ। सो परिसर व्यवस्थे अथवा एकोसिस्टम अंतंदाग नार्मल आगि नावु एनु हेळ्तीवि ओंदु परिसरद ओळगडे नावेनादरू नोडोदक्कोद्रे ई एकोसिस्टम अथवा परिसर व्यवस्थे अन्नोदु एनागुत्ते इदु ओंदु बेसिक आदंत फंक्षनल यूनिट अंत हेळ्तीवि। अंद्रे एनु क्रियात्मकवादंत अति चिक्कदादंत ओंदु यूनिट। ಮತ್ತೆ ಇಲ್ಲಿ ಈ ತರದ ಹೆಸರುಗಳನ್ನು ಕೇಳಿರ್ತೀರಾ, ಫಾರ್ ಎಕ್ಸಾಂಪಲ್ ಮಾನವನ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಜೀವಿಗಳಿಗೆ ಸಂಬಂಧಪಟ್ಟಾಗಿ ನೀವು ಏನು ನೋಡ್ತೀರಾ, ಅಲ್ಲಿ ಒಂದು ಫಂಕ್ಷನಲ್ ಬ್ಲಾಕ್ ಅಂತಂದಾಗ ಒಂದು ನೀವು ಏನು ಹೇಳ್ತೀರಾ ಸೆಲ್, ಸೆಲ್ ಅಂತಂದಾಗ ಏನು, ಸೊ ಸೆಲ್ ಅಂತಂದಾಗ ಜೀವಕೋಶವನ್ನು ಆ ರೀತಿಯ ಫಂಕ್ಷನಲ್ ಯೂನಿಟ್ ಅಂತ ಹೇಳ್ತೀರಾ। ಅದರ ಒಳಗಡೆ ಎಲ್ಲಾ ರೀತಿಯ ಕ್ರಿಯೆಗಳು ನಡೀತಾ ಇರುತ್ತೆ। ಅದೇ ರೀತಿಯಲ್ಲಿ ಇಲ್ಲಿ ಏನು ಹೇಳ್ತಾರೆ, ಒಂದು ಪರಿಸರ ಅಂತಂದಾಗ ಆ ಪರಿಸರದ ಒಳಗಡೆ ಒಂದು ಚಿಕ್ಕದು ಅದರೊಳಗಡೆ ಎಲ್ಲಾ ರೀತಿಯ ಒಂದು ಕಮ್ಯುನಿಕೇಶನ್ ಅಥವಾ ಎಲ್ಲಾ ರೀತಿಯಾದಂತ ಒಂದು ಅನುವರ್ತನೆಗಳು ಇಂಟರಾಕ್ಷನ್ಸ್ ಗಳು ನಡೀತಾ ಇರಬೇಕು। ಅತಿ ಚಿಕ್ಕದಾದದ್ದು ಅದು ಯಾವುದು ಅಂತ ಕೇಳಿದ್ರೆ ಅದು ಪರಿಸರ ವ್ಯವಸ್ಥೆ ಅಂತ ಕರೀತೀವಿ, ಎಕೋಸಿಸ್ಟಮ್। ಸೋ ಇನ್ನು 1935 ರಲ್ಲಿ ಎ ಜಿ ಟ್ರಾನ್ಸ್ಲೇ ಅವರು ಇವರು ಮೊದಲ ಬಾರಿಗೆ ಈ ಎಕೋಸಿಸ್ಟಮ್ ಅನ್ನುವಂತ ಪದವನ್ನ ಕೊಡ್ತಾರೆ ಅಥವಾ ಇದನ್ನ ಕಾಯಿನ್ ಮಾಡ್ತಾರೆ ಅಂತ ಹೇಳ್ತೀವಿ। ಅವರ ಪ್ರಕಾರ ಏನು ಪರಿಸರ ವ್ಯವಸ್ಥೆ ಎಂದರೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಅನುವರ್ತನೆಯಾಗಿದೆ। ಪರಿಸರದ ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ಒಗ್ಗೂಡಿಸಿದಾಗ ಉಂಟಾಗುವ ವ್ಯವಸ್ಥೆ ಏನಿದೆಯಲ್ಲ ಅದನ್ನೇ ನಾವು ಏನು ಕರಿತೀವಿ ಪರಿಸರ ವ್ಯವಸ್ಥೆ ಅಂತ ಕರೀತಾರೆ। ಹಾಗೆ ನೆನಪಿರಲಿ, ಎಕೋಸಿಸ್ಟಮ್ ಅಂದಾಗ ಏನು ಒಂದು ಬೇಸಿಕ್ ಆದಂತ ಸಿಸ್ಟಮ್ ಫಂಕ್ಷನಲ್ ರೋಲ್ ಅನ್ನು ಮಾಡಬೇಕು। ಸೊ ಆ ಫಂಕ್ಷನಲ್ ರೋಲ್ ಅನ್ನು ಮಾಡಬೇಕು ಅಂದ್ರೆ ಎನ್ವಿರಾನ್ಮೆಂಟ್ ಅಂತಂದಾಗ ಏನು ನೋಡ್ತೀವಿ ನಾವು ಎನ್ವಿರಾನ್ಮೆಂಟ್ ಅಥವಾ ಪರಿಸರ ಅಂತಂದಾಗ ಆ ಪರಿಸರದ ಒಳಗಡೆ ಜೈವಿಕವಾದಂತ ಅಂಶಗಳು ಕೂಡ ಇದೆ, ಅಜೈವಿಕ ಅಂಶಗಳು ಕೂಡ ಇದೆ। ಅದರ ಜೊತೆಯಲ್ಲಿ ಈ ಜೈವಿಕ ಅಜೈವಿಕ ಅಂಶಗಳು ಒಂದರ ಜೊತೆಯಲ್ಲಿ ಮತ್ತೊಂದು ಏನು ಮಾಡುತ್ತೆ ಇಂಟರಾಕ್ಷನ್ ಅನ್ನು ಮಾಡುತ್ತೆ, ಅನುವರ್ತನೆಯನ್ನ ಮಾಡುತ್ತೆ। ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಬೇಸಿಕ್ ಯೂನಿಟ್ ಏನಿದೆಯಲ್ಲ ಅದೇ ಎಕೋಸಿಸ್ಟಮ್, ಆ ರೀತಿಯ ಒಂದು ವ್ಯವಸ್ಥೆ ಅಂತ ಹೇಳ್ತಾ ಇದೆ। ನಂತರದಲ್ಲಿ ಬೇರೆ ವಿಜ್ಞಾನಿಗಳು ಕೂಡ ಇನ್ನಿತರ ಬೇರೆ ವ್ಯಾಖ್ಯಾನಗಳನ್ನು ಕೊಡ್ತಾರೆ। ಫಾರ್ ಎಕ್ಸಾಂಪಲ್ FR ಪೋಸ್ಟ್ಬರ್ಗ್ ಅವರು ಇವರು ಕೊಟ್ಟಿರುವಂತಹ ವ್ಯಾಖ್ಯಾನವನ್ನು ನೋಡಿ, ಪರಿಸರ ವ್ಯವಸ್ಥೆಯು ಕ್ರಿಯಾತ್ಮಕ ಅನುವರ್ತನೆ ವ್ಯವಸ್ಥೆಯಾಗಿದ್ದು ಒಂದು ಅಥವಾ ಹೆಚ್ಚಿನ ಸಜೀವಿಗಳು ಮತ್ತು ಅದರ ಪರಿಮಾಣಾತ್ಮಕ ಭೌತಿಕ ಮತ್ತು ಜೈವಿಕ ಪರಿಸರವನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ। ಸೊ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಸಜೀವಿಗಳನ್ನು ಹೊಂದಿರಬೇಕು, ಅದರ ಜೊತೆಯಲ್ಲಿ ಸೊ ಅದಕ್ಕೆ ಸುತ್ತಮುತ್ತಲು ಇರುವಂತಹ ಜೈವಿಕ ಆಗಿರ್ಬೋದು ಅಥವಾ ಅಜೈವಿಕವಾದಂತಹ ಪರಿಸರವನ್ನು ಹೊಂದಿರಬೇಕು। ಅಗೇನ್ ಇಲ್ಲಿ ಜೈವಿಕ ಅಜೈವಿಕ ಅಂದ್ರೆ ಮೀನಿಂಗ್ ಗೊತ್ತಾಗುತ್ತಲ್ಲ, ಜೈವಿಕ ಅಂದ್ರೆ ಏನು ಜೀವಿಗಳನ್ನ ಒಳಗೊಂಡಿದ್ದು ಅಂತ ಹೇಳ, ಅಜೈವಿಕ ಅಂತ ಹೇಳಿದ್ರೆ ಅದರ ಆ ಒಂದು ವಸ್ತುಗಳಿಗೆ ಅಲ್ಲಿ ಏನಿರಲ್ಲ ಜೀವ ಇರಲ್ಲ। ಫಾರ್ ಎಕ್ಸಾಂಪಲ್ ಅಜೈವಿಕ ಅಂತಂದಾಗ ಯಾವ್ದನ್ನ ಎಕ್ಸಾಂಪಲ್ ಆಗಿ ಹೇಳ್ಬೋದು, ತಾಪಮಾನ, ಸೂರ್ಯನ ಬೆಳಕು, ಗಾಳಿ, ಇವುಗಳು ಕೂಡ ಪರಿಸರದ ಭಾಗನೇ, ಆದ್ರೆ ಅವುಗಳಿಗೆ ಜೀವ ಇಲ್ಲ, ಅಜೈವಿಕ ಅಂತೇಳಿ ಕನ್ಸಿಡರ್ ಮಾಡ್ತೀವಿ। ಅದರ ಬದಲಾಗಿ ಮತ್ತೇನಾದ್ರೂ ನಾವು ಈ ಕಡೆ ಜೈವಿಕವನ್ನ ನಾವು ನೋಡೋದಕ್ಕೋದ್ರೆ ಜೈವಿಕದಲ್ಲಿ ನಾವೇನ್ ನೋಡ್ತೀವಿ, ನಾವೆಲ್ಲರೂ ಜೈವಿಕ ಪರಿಸರ ವ್ಯವಸ್ಥೆಯಲ್ಲಿ ಬರ್ತೀವಿ। ಅಗೇನ್ ಯಾರಾದ್ರೂ ಮತ್ತೆ ಅಜೈವಿಕದಲ್ಲಿ ಬರೋರಿದ್ರೆ ಅವ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಮತ್ತೆ ಅಗೇನ್ ನೀವು ಕಾಮೆಂಟ್ ಮಾಡ್ತೀರಾ ಅಂದ್ರೆ ಜೈವಿಕದಲ್ಲಿ ಬರ್ತೀರಾ ಅಂತ ಥಿಂಕ್ ಮಾಡ್ತೀನಿ। ಅಗೇನ್ ಬಹಳ ಜನ ಇರ್ತಾರೆ ನಾವು ಇದ್ದು ಸರ್ ಇಲ್ಲದೆ ಇರೋ ತರ, ಸೊ ನಾವೊಂಥರ ವಿಚಿತ್ರ ಮನುಷ್ಯರು ಅಂತ ಹೇಳೋರು ಯಾರಾದ್ರೂ ಇದ್ರೆ ಅಜೈವಿಕ ಪರಿಸರದ ಘಟಕವಾಗಿ ನೀವು ಕಾಣ್ತೀರಾ ಅಂತಂದ್ರೆ ಅದನ್ನು ಕೂಡ ನೀವು ತಿಳಿಸ್ಬೋದು, ಎಕ್ಸೆಪ್ಷನಲ್ ಇರತ್ತೆ। ಆದ್ರೆ ನಾರ್ಮಲ್ ಆಗಿ ನಮ್ಮಂಥವ್ರು ಅಥವಾ ನಾರ್ಮಲ್ ಆದಂಥವ್ರು ಯಾರಿದಾರಲ್ಲ ಸಾಮಾನ್ಯ ಮನುಷ್ಯರು ಏನಿದ್ರಲ್ಲ ಅವರು ಜೈವಿಕ ಅಂಶಗಳ ಒಳಗಡೆ ಬರ್ತಾರೆ, ಜೀವ ಇರುವವರು ಅಂತ ಹೇಳ್ಬೋದು, ಓಕೆನಾ? ಸೊ ಅದೇ ರೀತಿಯಲ್ಲಿ ಮತ್ತೊಬ್ಬ ವಿಜ್ಞಾನಿ ಇ ಪಿ ಓಡಮ್ ಅವರನ್ನ ಏನ್ ಕರಿತೀವಿ, ಫಾದರ್ ಆಫ್ ಎಕಾಲಜಿ ಅಂತ ಕರಿತೀವಿ, ಪರಿಸರ ವಿಜ್ಞಾನದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ, ಇ ಪಿ ಓಡಮ್ ಅವರನ್ನ ಕರಿತೀವಿ। ಸೊ ಇವ್ರೇನ್ ಹೇಳ್ತಾರೆ, ಒಂದು ಪ್ರದೇಶ ಅಥವಾ ಸ್ಥಳದ ಎಲ್ಲಾ ಜೀವಿಗಳ ಭೌತಿಕ ಪರಿಸರದೊಂದಿಗಿನ ಅನುವರ್ತನೆಯ ಒಳಗೊಂಡಂತ ಘಟಕವಾಗಿದ್ದು ಶಕ್ತಿಯ ಹರಿವು, ಸ್ಪಷ್ಟ ಪೋಷಕ ಮಟ್ಟಗಳು, ಜೈವಿಕ ವೈವಿಧ್ಯತೆ ಮತ್ತು
ವಸ್ತು ಚಕ್ರಗಳನ್ನು ಒಳಗೊಂಡಂತ ವ್ಯವಸ್ಥೆಯೇ ಪರಿಸರ ವ್ಯವಸ್ಥೆ ಅಂತ ಹೇಳ್ತೀವಿ. ಸೊ ಅಗೇನ್ ನೋಡಿ, ಇದರ ಜೊತೆಯಲ್ಲಿ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಇದೊಂದು ರೀತಿಯಲ್ಲಿ ಏನಾಗುತ್ತೆ, ಇದೊಂದು ರೀತಿಯಲ್ಲಿ ಕಾಂಪ್ರಹೆನ್ಸಿವ್ ಆದಂತ ಡೆಫಿನೇಷನ್ ಆಗುತ್ತೆ. ಓಕೆ, ಸೊ ಎಕ್ಸಾಕ್ಟ್ ಆಗಿ ನೀವು ವ್ಯಾಖ್ಯಾನವನ್ನು ಎಲ್ಲಾದ್ರೂ ಬರಿಬೇಕು, ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಬರಿಬೇಕು ಅಂದ್ರೆ ಈ ತರ ಬರಿಬೇಕು. ಒಂದು ಪ್ರದೇಶ ಅಥವಾ ಸ್ಥಳದ ಎಲ್ಲಾ ಜೀವಿಗಳ ಭೌತಿಕ ಪರಿಸರದೊಂದಿಗಿನ ಅನುವರ್ತನೆ ಒಳಗೊಂಡಂತ ಘಟಕವಾಗಿದ್ದು ಯಾವುದು, ಎಕೋ ಸಿಸ್ಟಮ್ ಅನ್ನೋದು. ಶಕ್ತಿಯ ಹರಿವು, ಸ್ಪಷ್ಟ ಪೋಷಕ ಮಟ್ಟಗಳು, ಜೈವಿಕ ವೈವಿಧ್ಯತೆ ಮತ್ತು ವಸ್ತು ಚಕ್ರಗಳನ್ನು ಒಳಗೊಂಡಂತ ವ್ಯವಸ್ಥೆಯೇ ಈ ಪರಿಸರ ವ್ಯವಸ್ಥೆ ಅಂತ ಹೇಳ್ತಾ ಇದ್ರು. ಸೊ ಈ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ನೀವು ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿರ್ಬೇಕು, ವ್ಯಾಖ್ಯಾನ ಯಾವ ರೀತಿ ಹೇಳುತ್ತೆ ಅನ್ನೋದು ಕೂಡ ಗೊತ್ತಿರ್ಲಿ. ಸೊ ಇದು ಇ ಪಿ ಓಡಮ್ ಅವರು ಹೇಳಿರುವಂತ ವ್ಯಾಖ್ಯಾನ ಪರಿಸರ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ. ಇನ್ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಓಕೆ ಪರಿಸರ ವ್ಯವಸ್ಥೆ ಅಂದ್ರೆ ಏನು ಅಂತ ಹೇಳಿ ಅರ್ಥ ಆಯ್ತು. ಅದರಲ್ಲಿ ಏನಿದೆ, ಜೈವಿಕ ಘಟಕಗಳು ಕೂಡ ಇದೆ, ಅಜೈವಿಕ ಘಟಕಗಳು ಕೂಡ ಇದೆ. ಒಂದು ಪರಿಸರ ಅಂತಂದಾಗ ಅವುಗಳು ಹೇಗೆ ಒಂದಕ್ಕೆ ಒಂದು ಅನುವರ್ತನೆಯನ್ನ ಮಾಡುತ್ತೆ, ಇಂಟ್ರಾಕ್ಷನ್ ಅನ್ನ ಮಾಡುತ್ತೆ, ಅದರ ಒಂದು ಚಿಕ್ಕದಾದಂತ ಘಟಕ ನಮ್ಮ ಹತ್ರ ಏನಾದ್ರೂ ಇದ್ರೆ ಆ ಘಟಕವನ್ನ ನಾವೇನ್ ಕರಿದ್ವಿ, ಪರಿಸರ ವ್ಯವಸ್ಥೆ ಅಂತೇಳಿ ಕರಿದ್ವಿ ಅಂತೇಳಿ ಅರ್ಥ ಮಾಡ್ಕೊಂಡ್ವಿ. ಸೊ ಈಗ ನೆಕ್ಸ್ಟ್ ಏನ್ ನೋಡ್ತೀವಿ, ಪರಿಸರ ವ್ಯವಸ್ಥೆ ಅಂತೇಳಿ ಏನನ್ನ ಕರಿತಿದ್ವಲ್ಲ ಅದರ ಲಕ್ಷಣಗಳು ಏನೇನು. ಸೊ ಮೊದಲನೇದಾಗಿ ನಾವೇನ್ ನೋಡ್ತೀವಿ, ಪರಿಸರ ವ್ಯವಸ್ಥೆಯ ಆಧಾರ ಘಟಕಗಳು ಯಾವ್ಯಾವ್ದು. ಸೊ ಪರಿಸರ ವ್ಯವಸ್ಥೆಯ ಆಧಾರ ಘಟಕಗಳು ಅಂತಂದಾಗ ಏನು, ಒಂದು ಶಕ್ತಿ ಎನರ್ಜಿ, ಇನ್ನೊಂದು ಜೀವಿ ಸಮೂಹ, ಅದೇ ರೀತಿಯಲ್ಲಿ ಮತ್ತೊಂದು ಯಾವುದು, ಆವಾಸ. ಆವಾಸ ಅಂದಾಗ ಹ್ಯಾಬಿಟ್ಯಾಟ್. ಸೊ ಇಲ್ಲಿ ನಾವು ನಮ್ಮ ಸುತ್ತಮುತ್ತಲಿರುವಂತ ಪ್ರದೇಶ ಏನಿದೆಯಲ್ಲ ಅದನ್ನ ಆವಾಸ ಅಂತ ಕರಿತೀವಿ. ಸೊ ಉಳ್ಕೊಳ್ಳೋದಕ್ಕೆ ಒಂದು ಜಾಗ ಬೇಕು. ಸೊ ಅದರ ಜೊತೆಯಲ್ಲಿ ಅದರದೇ ಆದಂತಹ ರೀತಿಯ ಬೇರೆ ಕಮ್ಯುನಿಟಿ, ಕಮ್ಯುನಿಟಿ ಅಂತಂದಾಗ ಏನು, ಜೀವಿ ಸಮೂಹ ಅಥವಾ ಜೀವಿ ಸಂದಣಿ ಅಂತೇಳೆಲ್ಲ ಕರೆದ್ವಿ ನಿನ್ನೆ ಕ್ಲಾಸ್ ಅಲ್ಲಿ, ಅಥವಾ ಹಳೆಯ ಕ್ಲಾಸ್ ಅಲ್ಲಿ ನೀವು ನೋಡಿದ್ರೆ ಅದನ್ನ ಅರ್ಥ ಮಾಡ್ಕೊತೀರ ಒಂದನೇ ಚಾಪ್ಟರ್. ಸೊ ಜೀವಿ ಸಮೂಹ ಈ ತರದ ಒಂದೇ ರೀತಿಯಾದಂತ ಜೀವಿಗಳಲ್ಲ, ಅದರ ಬದಲಾಗಿ ಏನು ಬಹಳಷ್ಟು ವೆರೈಟಿ ಆದಂತ ಜೀವಿಗಳು, ಬೇರೆ ಬೇರೆ ಸ್ಪೀಸೀಸ್ ನ ಜೀವಿಗಳು ಅವೆಲ್ಲವುಗಳು ಇರಬೇಕು. ಅದು ಕೂಡ ಪರಿಸರ ವ್ಯವಸ್ಥೆಯ ಒಂದು ಲಕ್ಷಣ ಅಥವಾ ಪರಿಸರ ವ್ಯವಸ್ಥೆಯ ಘಟಕ. ಅದರ ಜೊತೆಯಲ್ಲಿ ಅವುಗಳಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಶಕ್ತಿಯ ಹರಿವು ಕೂಡ ಆಗ್ಬೇಕು. ಫಾರ್ ಎಕ್ಸಾಂಪಲ್, ಒಂದಿಷ್ಟು ಮರಗಳಿದಾವೆ ಅಥವಾ ಆಲ್ಗೆಗಳಿದಾವೆ ಅಂತಂದ್ರೆ ಅವು ಏನ್ ಮಾಡುತ್ತೆ, ಸೂರ್ಯನ ಬೆಳಕನ್ನ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ಕೊಂಡು ಅದರಿಂದ ಆಹಾರವನ್ನ ತಯಾರು ಮಾಡುತ್ತೆ. ಈ ಆಹಾರವನ್ನ ಮತ್ತೆ ಯಾವುದೋ ಒಂದು ಸಸ್ಯಾಹಾರಿ ಪ್ರಾಣಿ ಅದನ್ನ ತಿನ್ನತ್ತೆ. ಸೊ ಈಗ ಆಹಾರವನ್ನ ತಿನ್ನತ್ತೆ ಅಂದ್ರೆ ಮೀನಿಂಗ್ ಏನು, ನೀವು ಆಹಾರವನ್ನ ಡೈಲಿ ಊಟ ಮಾಡ್ತೀರ ಅಂದ್ರೆ ಮೀನಿಂಗ್ ಏನು, ನೀವು ಆ ಶಕ್ತಿಯನ್ನ ಪಡ್ಕೋತಾ ಇದ್ರೆ ಆ ಶಕ್ತಿಯ ಹರಿವು ಆಗ್ತಾ ಇದೆ ಅದಲ್ವಾ. ಸೊ ಈಗ ಇಲ್ಲಿ ನಮ್ಗೇನಾಯ್ತು, ಮರಗಳು ಏನು ಮೊದಲು ಆಹಾರವನ್ನ ತಯಾರು ಮಾಡಿದ್ವು ಅದರಿಂದ ಏನಾಯ್ತು, ಭಕ್ಷಕ ಪ್ರಾಣಿಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸಸ್ಯಾಹಾರಿ ಪ್ರಾಣಿಗಳು ಅದನ್ನ ಮೊದಲು ತಗೊಳತ್ತೆ, ಸಸ್ಯಾಹಾರಿ ಪ್ರಾಣಿಗಳಿಂದ ಮಾಂಸಾಹಾರಿ ಪ್ರಾಣಿಗಳಿಗೆ ಹೋಗುತ್ತೆ. ಸೊ ಈ ರೀತಿಯಲ್ಲಿ ಶಕ್ತಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುತ್ತೆ. ಅದರ ಜೊತೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೆನಪಿರಲಿ, ಪರಿಸರ ವ್ಯವಸ್ಥೆಯ ಒಳಗಡೆ ನೀವೇನಾದ್ರೂ ನೋಡಿದ್ರೆ ಯಾವತ್ತೂ ಕೂಡ ಶಕ್ತಿಯ ಮೂಲ ಯಾವ್ದಪ್ಪ ಅಂತ ಕೇಳಿದ್ರೆ, ಮೂಲ ಅಥವಾ ಆಕರ, ಶಕ್ತಿಯ ಮೂಲ ಅಥವಾ ಆಕರ ಯಾವುದು, ಸೂರ್ಯ. ಸೊ ಭೂಮಿಯ ಮೇಲೆ ಯಾವ್ಯಾವ ಜೀವಿ ಇದೆ ಪರಿಸರ ವ್ಯವಸ್ಥೆಯ ಒಳಗಡೆ, ಅವೆಲ್ಲದಕ್ಕೂ ಶಕ್ತಿ ಎಲ್ಲಿಂದ ಬರುತ್ತೆ, ಅದು ಸೂರ್ಯನಿಂದ ಬರುತ್ತೆ, ಸೂರ್ಯನ ಬೆಳಕಿನಿಂದ ಬರುತ್ತೆ. ಸೊ ಕ್ಲಿಯರ್ ಆಗಿದೆ, ಅದು ಬಹಳ ಮೂಲಭೂತವಾದಂತ ಅಂಶ. ಶಕ್ತಿ ಎಲ್ಲಿಂದ ನಮ್ಗೆ ಸಿಗ್ತಾ ಇದೆ ಅಂದ್ರೆ ಈಗಲೂ ಕೂಡ ಸೂರ್ಯನಿಂದ ನಮ್ಗೆ ಸಿಗ್ತಾ ಇರುತ್ತೆ. ಓಕೆ, ಸೂರ್ಯನಿಂದನೇ ಸಿಗ್ತಾ ಇರುತ್ತೆ. ಸೊ ನೆಕ್ಸ್ಟ್, ಈ ಜೀವಿಗಳು ಮತ್ತು ಅಜೀವಿಗಳು ಕೂಡ ಇದೆ, ಅವುಗಳ ಅನುವರ್ತನೆಗಳ ಬಹಳ ಸಂಕೀರ್ಣವಾದಂತ ಒಂದು ಘಟಕ ಇದೆ. ಸೊ ಅವುಗಳ ನಡುವಿನ ಇಂಟ್ರಾಕ್ಷನ್ಸ್ ಅಥವಾ ಅನುವರ್ತನೆಗಳು ಏನಿದೆಯಲ್ಲ ಅದರದ ಒಂದು ಸಂಕೀರ್ಣ ಕೂಡ ಹೌದು. ಪರಿಸರ ವ್ಯವಸ್ಥೆ ಆ ರೀತಿಯ ಸಂಕೀರ್ಣ ಇರಬೇಕು. ಓಕೆ, ಸಿಂಪಲ್ ಆದಂತ ಒಂದು ಸಿಸ್ಟಮ್ ಇರಲ್ಲ, ಅದರ ಬದಲಾಗಿ ಏನಿರುತ್ತೆ, ಸೊ ಒಂದು ಕಾಂಪ್ಲೆಕ್ಸ್ ಆದಂತ ಈ ರೀತಿಯ ಇಂಟ್ರಾಕ್ಷನ್ ಇರುತ್ತೆ, ಅದು ಕೂಡ ಪರಿಸರ ವ್ಯವಸ್ಥೆಯ ಲಕ್ಷಣಗಳು. ಆ ರೀತಿಯ ಅನುವರ್ತನೆಗಳು ಇರಬೇಕು ಅಂದ್ರೆ ಮಾತ್ರ ಅದನ್ನ ಪರಿಸರ ವ್ಯವಸ್ಥೆ ಅಂತೇಳಿ ಕನ್ಸಿಡರ್ ಮಾಡ್ಕೋತೀವಿ. ಸೊ ನೆಕ್ಸ್ಟ್, ಪರಿಸರ ವ್ಯವಸ್ಥೆ ಗಾತ್ರವನ್ನ ನೀವು ನೋಡಿದ್ರೆ, ಅಗೇನ್ ಇದನ್ನ ನಾವೇನ್ ನೋಡಿದ್ವಿ, ಪರಿಸರ ವ್ಯವಸ್ಥೆ ಅಂದಾಗ ಒಂದು ಚಿಕ್ಕ ಘಟಕ, ಪರಿಸರದ ಕ್ರಿಯಾತ್ಮಕವಾದಂತ ಒಂದು ಚಿಕ್ಕ ಘಟಕ ಅಂತ ಹೇಳಿದ್ವಿ. ಆದ್ರೆ ಆ ಘಟಕದ ಗಾತ್ರ ಏನಿರ್ಬೋದು ಅಂತ ಕೇಳಿದಾಗ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ ನೋಡಿ, ಒಂದು ಬಿಂದು ಆಗಿರ್ಬೋದು, ನೀರಿನ ಬಿಂದು. ನೀರಿನ ಬಿಂದುನಲ್ಲಿ ಯಾವ ತರ ಇರುತ್ತೆ, ಅಲ್ಲಿ ನೀರಿದೆ, ಸೂರ್ಯನ ಬೆಳಕು ಕೂಡ ಅದರ ಮೂಲಕ ಆಗಿರ್ಬೋದು, ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಕೂಡ ಅಲ್ಲಿರ್ಬೋದು. ಸೊ ಇವೆಲ್ಲವುಗಳು ಒಂದಕ್ಕೆ ಮತ್ತೊಂದು ಏನ್ ಮಾಡ್ತದೆ, ಒಂದು ಮತ್ತೊಂದರ ಜೊತೆಯಲ್ಲಿ ಇಂಟ್ರಾಕ್ಷನ್ ಅನ್ನ ಮಾಡ್ತಾ ಇದೆ, ಅನುವರ್ತನೆಗಳನ್ನ ಮಾಡ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಆ ನೀರಿನ ಬಿಂದು, ಆ ಚಿಕ್ಕದಾದಂತ ನೀರಿನ ಬಿಂದುವನ್ನು ಕೂಡ ನೀವು ಏನ್ ಮಾಡ್ತೀರಾ, ಅದು ಕೂಡ ಪರಿಸರ ವ್ಯವಸ್ಥೆ ಅಂತಾನೆ ಕನ್ಸಿಡರ್ ಮಾಡ್ಕೋತೀರ.
ಅಷ್ಟು ಚಿಕ್ಕದಾದಂತ ಗಾತ್ರ ಕೂಡ ಇರಬಹುದು ಪರಿಸರ ವ್ಯವಸ್ಥೆ. ಇನ್ನೊಂದನ್ನ ಎಕ್ಸಾಂಪಲ್ ಆಗಿ ನಾವು ನೋಡೋದಕ್ಕೆ ಕೊಳವನ್ನ ತಗೋತಾರೆ. ಓಕೆ, ಕೊಳವನ್ನ ತಗೋತಿದ್ರೆ ಎಕ್ಸಾಂಪಲ್, ಈ ಕೊಳದ ಒಳಗಡೆ ನಿಮ್ಗೆ ಏನ್ ನೋಡ್ತೀರಾ, ಬಹಳಷ್ಟು ಪ್ರಮಾಣ ಬೇರೆ ಬೇರೆ ರೀತಿಯಾದಂತ ಆಲ್ಗೆಗಳಿರ್ಬೋದು, ಮೀನುಗಳಿರ್ಬೋದು, ನೀರಿದೆ, ಅದರ ಜೊತೆಯಲ್ಲಿ ಸೂರ್ಯನ ಬೆಳಕು ಕೂಡ ಪಾಸ್ ಆಗ್ತಾ ಇದೆ. ಸೊ ಈ ರೀತಿಯಲ್ಲಿ ಹಲವಾರು ಬೇರೆ ಬೇರೆ ಜೀವಿಗಳು ಮತ್ತು ಅಜೈವಿಕ ಅಂಶಗಳು, ಸೊ ಇವುಗಳು ಒಂದರ ಮತ್ತೊಂದರ ಜೊತೆಯಲ್ಲಿ ಏನ್ ಮಾಡ್ತಿದೆ, ಇಂಟ್ರಾಕ್ಷನ್ ಮಾಡ್ತಿದೆ. ಕೊಳ ಕೂಡ ಏನಾಗ್ಬೋದು, ಒಂದು ಪರಿಸರ ವ್ಯವಸ್ಥೆ ಆಗಿರ್ಬೋದು. ಅದೇ ರೀತಿಯಲ್ಲಿ ಪೂರ್ತಿ ಭೂಮಂಡಲವನ್ನು ನೀವು ತಗೊಂಡ್ಕೊಂಡ್ರು ಕೂಡ ಅದನ್ನು ಕೂಡ ಒಂದು ಪರಿಸರ ವ್ಯವಸ್ಥೆ ಅಂತ ಹೇಳ್ಬೋದು. ನೆಲ ಆಗಿರ್ಬೋದು, ಜಲ ಆಗಿರ್ಬೋದು, ಅಥವಾ ಶಿಲೆಗಳಾಗಿರ್ಬೋದು, ಅಥವಾ ವಾಯು ಆಗಿರ್ಬೋದು, ಸೂರ್ಯನ ಬೆಳಕಾಗಿರ್ಬೋದು, ಇದೆಲ್ಲದರ ಜೊತೆಯಲ್ಲಿ ಬಹಳಷ್ಟು ಜೀವಿಗಳು ಏನ್ ಮಾಡ್ತದೆ, ಇಂಟ್ರಾಕ್ಷನ್ ಅನ್ನ ಮಾಡ್ತದೆ, ಅದು ಕೂಡ ಪರಿಸರ ವ್ಯವಸ್ಥೆ ಆಗ್ತದೆ. ಹಾಗೆ ನೆನಪಿರ್ಲಿ, ಯಾಕೆ ಹೇಳ್ತೀನಿ, ಗಾತ್ರ ಪರಿಸರ ವ್ಯವಸ್ಥೆ ಇದು ಚಿಕ್ಕದು ಅಂತಂದಾಗ ಇದರ ಗಾತ್ರ ಎಲ್ಲೋ ಲಿಮಿಟೆಡ್ ಇದೆ ಅಂತೇಳಿ ಅರ್ಥ ಅಲ್ಲ. ಅದು ನಾವು ಯಾವ ರೀತಿಯಲ್ಲಿ ಆ ಪರಿಸರ ವ್ಯವಸ್ಥೆಯನ್ನ ಒಂದು ಕಲ್ಪನೆಯನ್ನ ಮಾಡ್ಕೋತಿದ್ವಿ, ಅದರ ಆಧಾರದ ಮೇಲೆ ಏನಾಗ್ತದೆ, ಪರಿಸರ ವ್ಯವಸ್ಥೆಯ ಒಂದು ಗಾತ್ರ ಡಿಪೆಂಡ್ ಆಗುತ್ತೆ. ಚಿಕ್ಕ ಕಣದಿಂದ ಹಿಡಿದು ನಿಮ್ಗೇನಾಗುತ್ತೆ, ಪೂರ್ತಿ ಭೂಮಂಡಲವನ್ನ ನೀವು ಕನ್ಸಿಡರ್ ಮಾಡಿದ್ರು ಕೂಡ ಎಲ್ಲವೂ ಪರಿಸರ ವ್ಯವಸ್ಥೆಯ ಆ ಒಂದು ಡೆಫಿನೇಷನ್ ನ ಒಳಗಡೆ ಬರುತ್ತೆ. ಪರಿಸರ ವ್ಯವಸ್ಥೆಯ ಲಕ್ಷಣಗಳ ಒಳಗಡೆ ನೋಡ್ತೇವೆ, ಗಾತ್ರ ಬದಲಾವಣೆ ಆಗಬಹುದು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಇಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಾವೇನ್ ನೋಡ್ತೀವಿ, ಇದರ ಒಳಗಡೆ ಶಕ್ತಿಯ ಆಗಮನ ಎಲ್ಲಿಂದನೂ ಆಗ್ತಾ ಇರುತ್ತೆ, ನಿರ್ಗಮನ ಕೂಡ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ನಾವು ನೋಡೋದಕ್ಕೆ ಸೂರ್ಯನ ಬೆಳಕು ಇದಕ್ಕೆ ಆಗಮನ ಆಗ್ತಾ ಇರುತ್ತೆ, ಅದರ ಜೊತೆ ಜೊತೆಯಲ್ಲಿ ಈ ನೆಲದಿಂದ ಅಥವಾ ಐಸ್ ಶೀಟ್ ಇಂದ, ಐಸ್ ಶೀಟ್ ಅಂದ್ರೆ ಏನು, ಹಿಮಗಡ್ಡೆಗಳಿಂದ ಅಥವಾ ಮೋಡದಿಂದ ಇಲ್ಲೆಲ್ಲ ಕಡೆಗಳಿಂದ ಅವು ರಿಫ್ಲೆಕ್ಟ್ ಕೂಡ ಆಗ್ತಾ ಹೋಗುದು. ಸೊ ಈ ಒಂದು ಪರ್ಟಿಕ್ಯುಲರ್ ಆದಂತ ಶಕ್ತಿ ಇದೇನಾಗ್ತಿರುತ್ತೆ, ಹೊರಗಡೆ ಕೂಡ ಹೋಗ್ತಾ ಇರುತ್ತೆ. ಆ ಕಾರಣಕ್ಕಾಗಿ ನೀವು ಏನಾದ್ರೂ ನೋಡ್ತಿದ್ರೆ ಈ ಒಂದು ಪರಿಸರ ವ್ಯವಸ್ಥೆಯ ಒಳಗಡೆ ಶಕ್ತಿಯ ಆಗಮನ ಕೂಡ ಆಗ್ತಾ ಇರುತ್ತೆ, ನಿರ್ಗಮನ ಕೂಡ ಆಗ್ತಾ ಇರುತ್ತೆ. ಈ ಒಂದು ಪ್ರೊಸೆಸ್ ಏನಿದೆ, ಶಕ್ತಿಯ ಆಗಮನ ಮತ್ತು ನಿರ್ಗಮನ, ಇದು ನಿರಂತರವಾಗಿರೋದನ್ನ ನೋಡ್ತೇವೆ. ಸೊ ಇವು ಪರಿಸರ ವ್ಯವಸ್ಥೆಯ ಮೂಲ ಅಥವಾ ಗುಣಲಕ್ಷಣಗಳು. ಸೊ ನೆಕ್ಸ್ಟ್, ಪರಿಸರ ವ್ಯವಸ್ಥೆಯ ಘಟಕಗಳನ್ನ ನಾವು ನೋಡಬೇಕಾದ್ರೆ ಎರಡು ಇಂಪಾರ್ಟೆಂಟ್ ಆದಂತ ಘಟಕಗಳಾಗಿ ನೋಡಬಹುದು. ಒಂದು ಅಜೈವಿಕ ಘಟಕಗಳು ಅಂತ ಕರಿತೀವಿ, ಇನ್ನೊಂದನ್ನ ಜೈವಿಕ ಘಟಕಗಳು ಅಂತ ಕರಿತೀವಿ. ಸೊ ಇವತ್ತಿನ ಈ ಒಂದು ಪಾಠದಲ್ಲಿ ನಾವೇನ್ ಮಾಡೋಣ, ಅಜೈವಿಕ ಘಟಕಗಳನ್ನ ನೋಡ್ತಾ ಹೋಗೋಣ. ಅಗೇನ್, ಅಜೈವಿಕ ಘಟಕಗಳ ಒಳಗಡೆನೂ ಕೂಡ ನಾವು ಒಂದು ರೀತಿಯ ಘಟಕಗಳನ್ನ ನೋಡೋಣ, ಅದು ವಾಯುಗುಣ ಅಂಶಗಳು ಅಂತ ನೋಡೋಣ. ಕ್ಲೈಮೆಟಿಕ್ ಫ್ಯಾಕ್ಟರ್ಸ್, ಅಬಯೋಟಿಕ್ ಫ್ಯಾಕ್ಟರ್ಸ್ ನ ಒಳಗಡೆ ಅಜೈವಿಕ ಘಟಕಗಳನ್ನ ಏನಂತ ಬರೀತೀರಾ, ಅಬಯೋಟಿಕ್ ಫ್ಯಾಕ್ಟರ್ಸ್ ಅಂತೇಳಿ ಬರೀತೀರಾ. ಈ ಅಬಯೋಟಿಕ್ ಫ್ಯಾಕ್ಟರ್ಸ್ ನ ಒಳಗಡೆ ಒಂದನ್ನು ನೋಡ್ತಾ ಇದೀವಿ, ಅದು ಯಾವುದು, ಕ್ಲೈಮೆಟಿಕ್ ಫ್ಯಾಕ್ಟರ್ಸ್. ಅಜೈವಿಕ ಘಟಕಗಳಲ್ಲಿ ವಾಯುಗುಣ ಅಂಶಗಳನ್ನ ಮೊದಲು ನೋಡ್ತೀವಿ. ನಂತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ನೋಡೋಣ, ಭೂಮಿಯ ರಚನೆಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ಮಣ್ಣುಗಳಿಗೆ ಸಂಬಂಧಪಟ್ಟ ಹಾಗೆ, ಅದರಿಂದ ಯಾವ ರೀತಿಯ ಅಂಶಗಳನ್ನ ಅಥವಾ ಅದು ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಆದ್ರೆ ಅದನ್ನ ನಾವೇನ್ ಕರಿತೀವಿ, ಅಡಾಪ್ಟಿವ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸಗೆ ನೆನಪಿಲ್ಲಿ, ಇದೇನು ಚಿಕ್ಕ ಚಿಕ್ಕದಲ್ಲ, ಅದಕ್ಕಿಂತ ಸೊ ಬಹಳ ದೊಡ್ಡದಾಗಿದೆ. ಸೊ ಆ ಕಾರಣಕ್ಕಾಗಿ ನಾವೇನ್ ನೋಡ್ತೀವಿ, ಸೊ ಒಂದೊಂದು ಭಾಗವಾಗಿ ನೋಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ಬಹಳ ಜನ ಹೇಳ್ಬೋದು, ಸರ್ ಇಲ್ಲ ನೀವು ಕಂಟಿನ್ಯೂಸ್ ಆಗಿ 2 ತಾಸು ಕ್ಲಾಸ್ ಮಾಡಿ ನಾವು ನೋಡ್ತೀವಿ ಅಂತ. ಆದ್ರೆ ನಾನು ಆಲ್ರೆಡಿ ಅವೆಲ್ಲವುಗಳನ್ನ ಟ್ರೈ ಮಾಡಿದ್ದೀನಿ. ಯಾವಾಗ ನೀವು 2 ತಾಸಿನ ಕ್ಲಾಸ್ಗಳನ್ನ ಅಥವಾ 1 ತಾಸಿಗಿಂತ ಹೆಚ್ಚಿನ ಒಂದು ಟೈಮ್ನ ಕ್ಲಾಸ್ಗಳನ್ನ ನೋಡ್ತೀರಾ ಅಂತಂದಾಗ, ಆವಾಗ ನಿಮ್ಮ ಆ ಒಂದು ಕಾನ್ಸಂಟ್ರೇಷನ್, ಏಕಾಗ್ರತೆ ಏನಿಲ್ಲ, ಅದು ಬಹಳ ಕಡಿಮೆ ಆಗ್ಬಿಡುತ್ತೆ. ಸೊ ಇವನ್ ನೀವು ಈ ಪಾಠವನ್ನ ಕೇಳ್ತಾ ಇದೀರ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಅನಾಲಿಸಿಸ್ ನನ್ನ ಹತ್ರ ಇದೆ. ಈ ಪಾಠ ನಿಮ್ಗೆ ಬರ್ತಾ ಇದೆ ಅಂದ್ರೆ ಎಷ್ಟು ಜನ ನೋಡ್ತಾ ಇದ್ದಾರೆ, ಎಷ್ಟು ಜನ ಫಸ್ಟ್ 5 ನಿಮಿಷ ನೋಡ್ತಾರೆ ನಂತರ ಬಿಟ್ಟು ಹೋಗ್ತಾರೆ, ಅಥವಾ ಕೆಲವೊಬ್ರು ಜಸ್ಟ್ ಕ್ಲಿಕ್ ಮಾಡ್ತಾರೆ ಒಳಗಡೆ ಬರ್ತಾರೆ ಹಾಗೆ ಬಿಟ್ಟು ಹೋಗ್ತಾರೆ. ಸೊ ಈ ತರದಲ್ಲೇ ಇದೆ, ಲಾಸ್ಟ್ ತನಕ ನೋಡೋರು ಎಷ್ಟು ಜನ, ಇದೆಲ್ಲ ಡೀಟೇಲ್ಸ್ ನಮಗ್ ಸಿಗುತ್ತೆ. ಅದರ ಆಧಾರದ ಮೇಲೆ ಹೇಳ್ತಿದ್ದೀನಿ, ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೆ. ಸೊ ಎಷ್ಟು ಗಾತ್ರ ದೊಡ್ಡದಾಗ್ತಾ ಹೋಗುತ್ತೋ, ಓಕೆ, ಆ ಒಂದು ವಿಡಿಯೋ ಎಷ್ಟು ದೊಡ್ಡ ಗಾತ್ರವನ್ನ ಹೊಂದಿರುತ್ತೆ ಅಂದ್ರೆ ಡ್ಯುರೇಷನ್ ಜಾಸ್ತಿ ಇರುತ್ತೋ, ಅಷ್ಟು ಜನ ಏನ್ ಮಾಡ್ತಾರೆ, ಕಾನ್ಸಂಟ್ರೇಷನ್ ಅನ್ನ ಕಳ್ಕೊಂಡು ಅದರಲ್ಲಿ ಅರ್ಧ ಮಾತ್ರ ಕೇಳ್ಕೊಂಡು ಅರ್ಧನೂ ಕೂಡ ಕೆಲವೊಬ್ರು ಕೇಳಲ್ಲ, ಜಸ್ಟ್ ಕಾಲು ಭಾಗವನ್ನ ಮಾತ್ರ ಕೇಳ್ತಾರೆ. ಅಥವಾ ಕೆಲವೊಬ್ರು ಏನ್ ಮಾಡ್ತಾರೆ, ಜಸ್ಟ್ ಆ ಟೈಮ್ ನೋಡ್ತಾರೆ, ಓ 2 ತಾಸಿನ ಕ್ಲಾಸ ಯಾರು ಕೇಳ್ತಾರಪ್ಪ ಅಂತೇಳಿ ಬಿಟ್ಬಿಡ್ತಾರೆ. ಅದಕ್ಕಾಗ್ಲೇನೆ ನಾವು ಈ ಒಂದು ಚಾನೆಲ್ ನಲ್ಲಿ ಏನು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದೀವಿ, ಇವುಗಳನ್ನ ಆಲ್ಮೋಸ್ಟ್ 30-45 ನಿಮಿಷದ ಒಳಗಡೆನೆ ಇಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ದಟ್ ಆ ಕಾನ್ಸಂಟ್ರೇಷನ್ ಇರಬೇಕಾದ್ರೆ ನೀವು ಅದನ್ನ ಮುಗಿಸ್ಬೇಕು ಅಂತ. ಸೊ ಒಂದ್ಸಲ ಸ್ಟಾರ್ಟ್ ಮಾಡಿದ ನಂತರ ಅದನ್ನ ಮುಗಿಸೋದು ನಿಮ್ಗೆ ಪ್ರಾಬ್ಲಮ್ ಆಗಬಾರ್ದು. ಸೊ ಆ ಕಾರಣಕ್ಕಾಗಿ ನಾವೇನ್ ನೋಡ್ತಾ ಇದೀವಿ, ಇದನ್ನ ನೀಟ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದೀವಿ. ಮೊದಲನೇದ್ ನೋಡೋಣ, ವಾಯುಗುಣ ಅಂಶಗಳು, ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ ಅಂತ ನೋಡ್ತೀವಿ.
ಈ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ನಾವೇನ್ ನೋಡ್ತೀವಿ, ಸೂರ್ಯನ ಬೆಳಕಾಗಿರ್ಬೋದು, ತಾಪಮಾನ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಗಾಳಿ, ಗಾಳಿಯ ವೇಗ ಆಗಿರ್ಬೋದು. ಸೊ ಇದೆಲ್ಲವುಗಳನ್ನ ನಾವೇನ್ ನೋಡ್ತೀವಿ, ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ ನ ಒಳಗಡೆ ನೋಡ್ತೀವಿ. ಒಂದೊಂದಾಗಿ ನೋಡ್ತೋಣ. ಮೊದಲನೇದಾಗಿ ನಾವೇನ್ ನೋಡ್ತೀವಿ, ಬೆಳಕು, ಸೂರ್ಯನ ಬೆಳಕು, ಸನ್ಲೈಟ್. ಅಥವಾ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಬೇಕಾದ್ರೆ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ಅಂತ ಹೇಳ್ಕೊಂಡು ಇನ್ಸೋಲೇಷನ್ ಅಂತ ಕೂಡ ಕರೀತಾರೆ. ಇನ್ಸೋಲೇಷನ್, ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್, ಸನ್ಲೈಟ್, ಬೆಳಕು. ಸೊ ಈ ಸನ್ ಬೆಳಕು ಯಾಕೆ ಇಂಪಾರ್ಟೆಂಟ್ ಅಥವಾ ಯಾಕೆ ಇದು ಮಹತ್ವವಾದದ್ದು ಅಂತ ಹೇಳಿ ಏನಾದ್ರೂ ನಿಮ್ಗೆ ಕೇಳಿದ್ರೆ, ಮೊದಲನೇದಾಗಿ ಏನ್ ಹೇಳ್ತೀರಾ, ಸರ್ ಸಸ್ಯಗಳು ಏನಾದರೂ ಆಹಾರವನ್ನು ಉತ್ಪಾದನೆ ಮಾಡಬೇಕು ಅಂತಂದ್ರೆ, ಸಸ್ಯಗಳು ಆಹಾರವನ್ನ ಯಾವ ರೀತಿಯಲ್ಲಿ ಉತ್ಪಾದನೆ ಮಾಡುತ್ತೆ, ದ್ಯುತಿ ಸಂಶ್ಲೇಷಣೆ ಅನ್ನುವಂಥ ಪ್ರಕ್ರಿಯೆ ಮೂಲಕ ಉತ್ಪಾದನೆ ಮಾಡುತ್ತೆ. ಆ ರೀತಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್ ನ ಮೂಲಕ ಸಸ್ಯಗಳು ಈ ಒಂದು ಆಹಾರವನ್ನು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೆಳಕು ಅತ್ಯವಶ್ಯಕ. ಬೆಳಕು, ಸೂರ್ಯನ ಬೆಳಕು ಇಲ್ಲದೇ ಇದ್ರೆ ಅವುಗಳು ಅದನ್ನ ಉತ್ಪಾದನೆ ಮಾಡೋದಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ನಾವು ನೋಡ್ತೀವಿ, ಸಸ್ಯಗಳ ಮೇಲೆ ನಾವೇನಾದರೂ ನೋಡೋದಕ್ಕೋದ್ರೆ ಬೆಳಕಿನಿಂದ ಯಾವ ರೀತಿಯ ಪರಿಣಾಮ ಉಂಟಾಗುತ್ತೆ, ಒಂದು ಆಹಾರದ ಉತ್ಪಾದನೆಯಲ್ಲಿ. ಈ ಆಹಾರವನ್ನ ಉತ್ಪಾದನೆ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾದಂತಹ ಅದರ ಒಂದು ಭಾಗ ಅಥವಾ ಘಟಕ ಅಂದ್ರೆ ನಾವೇನ್ ಅಂತೀವಿ, ಅದನ್ನ ಕ್ಲೋರೋಫಿಲ್ ಅಂತೇಳಿ ಕರಿತೀವಿ, ಅಥವಾ ಅದನ್ನ ಪತ್ರ ಹರಿತು ಅಂತೇಳಿ ಕರಿತೀವಿ ಕನ್ನಡದಲ್ಲಿ. ಆ ಪತ್ರ ಹರಿತುಗಳು ಸಸ್ಯದಲ್ಲಿ ಉತ್ಪಾದನೆ ಆಗ್ಬೇಕು ಅನ್ನೋದನ್ನು ಕೂಡ ಬೆಳಕು ಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ನಾವೇನ್ ನೋಡ್ತೀವಿ, ಕ್ಲೋರೋಫಿಲ್ ಉತ್ಪಾದನೆ ಆಗ್ಬೇಕು ಅಂದ್ರೂ ಕೂಡ ಬೆಳಕು ಬೇಕು. ಸೊ ಆ ಕಾರಣಕ್ಕಾಗಿ ಬೆಳಕು ಸಸ್ಯಗಳಿಗೆ ಬಹಳ ಇಂಪಾರ್ಟೆಂಟ್. ಅಗೇನ್ ಸಸ್ಯಗಳಿಗಷ್ಟೇ ಅಲ್ಲ, ಜೀವಿಗಳಿಗೂ ಕೂಡ ಇದ್ರ ಮೇಲಿಂದ ಇಂಪ್ಯಾಕ್ಟ್ ಇದೆ. ಏನ್ ಇಂಪ್ಯಾಕ್ಟ್ ಅಂತಂದ್ರೆ, ಸಸ್ಯಗಳು ಆಹಾರವನ್ನ ತಯಾರು ಮಾಡಿದ್ರೆ ಮಾತ್ರ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ, ಸೊ ಫುಡ್ ಚೈನ್ ಅಂತ ಹೇಳ್ತಿರಲ್ಲ, ಆಹಾರ ಸರಪಳಿಯ ಬೇರೆ ಬೇರೆ ರೂಪದಲ್ಲಿ ಅದು ನಂತರದಲ್ಲಿ ಬೇರೆ ಜೀವಿಗಳಿಗೆ ಸಿಗೋದಕ್ಕೆ ಸಾಧ್ಯ. ಸೊ ಆ ಕಾರಣಕ್ಕಾಗಿ ಬೆಳಕು ಬಹಳ ಇಂಪಾರ್ಟೆಂಟ್ ಆಯ್ತು ಆಹಾರವನ್ನ ಉತ್ಪಾದನೆ ಮಾಡೋದಕ್ಕೆ. ಸಸ್ಯಗಳಲ್ಲಿ ಆಹಾರವನ್ನ ಉತ್ಪಾದನೆ ಮಾಡೋದಕ್ಕೆ ಕ್ಲೋರೋಫಿಲ್ನ ಉತ್ಪಾದನೆ ಮಾಡೋದಕ್ಕೆ ಕೂಡ ಹೌದು. ಅದರ ಜೊತೆಯಲ್ಲಿ ಬಾಷ್ಪ ವಿಸರ್ಜನೆ ಅಥವಾ ಇನ್ನೊಂದನ್ನು ನಾವೇನ್ ನೋಡ್ತೀವಿ, ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಟ್ರಾನ್ಸ್ಪಿರೇಷನ್ ಅಂದಾಗ ಏನು, ಈ ಸಸ್ಯ ಏನು ತನ್ನಲ್ಲಿ ನೀರನ್ನ ಹಿಡಿದಿಟ್ಕೊಂಡಿದೆ, ಆ ನೀರು ಕೂಡ ಏನಾಗುತ್ತೆ, ಅದು ವಾತಾವರಣಕ್ಕೆ ಹೋಗುತ್ತೆ. ಇದನ್ನ ನೀವು ಎಕ್ಸಾಂಪಲ್ ಅನ್ನ ನೋಡಿರ್ಬೋದು, ನೀವು ಪ್ರೈಮರಿಯಲ್ಲಿ ಇದ್ದಾಗ ಒಂದು ಗಿಡವನ್ನ ತೆಗೆದುಕೊಂಡು ಬಂದು ಆ ಗಿಡದ ಸುತ್ತಲೂ ಪ್ಲಾಸ್ಟಿಕ್ ಕವರ್ ಅನ್ನ ಟೈಟ್ ಆಗಿ ಕಟ್ಟೋದಕ್ಕೆ ಹೇಳ್ತಿದ್ರು. ಮಾರನೇ ದಿನ ನೀವೇನಾದ್ರೂ ನೋಡೋದಕ್ಕೋದ್ರೆ ಆ ಪ್ಲಾಸ್ಟಿಕ್ ಕವರ್ನ ಮೇಲ್ಗಡೆ ಎಲ್ಲ ನಿಮ್ಗೆ ಏನ್ ಕಾಣ್ತಾ ಇತ್ತು, ಸೊ ಚಿಕ್ಕದಾದಂತಹ ಹುಂಡುಗಳು, ನೀರಿನ ಹನಿಗಳು ಕಾಣ್ತಾ ಇತ್ತು. ಸೊ ಅದು ಏನು, ಆ ಒಂದು ಸಸ್ಯ ಕೂಡ ಈ ರೀತಿಯಲ್ಲಿ ಬಾಷ್ಪ ವಿಸರ್ಜನೆ ಟ್ರಾನ್ಸ್ಪಿರೇಷನ್ ಮಾಡ್ತಾ ಇದೆ ಅಂತೇಳಿ ಅರ್ಥ. ಸೊ ಆ ರೀತಿಯಲ್ಲಿ ಮಾಡಬೇಕು ಅಂತಂದ್ರೆ ಸೂರ್ಯನ ಬೆಳಕು ಇದೆ, ಸೂರ್ಯನ ಬೆಳಕು ಇದ್ರೆ ಮಾತ್ರ ಈ ರೀತಿಯ ಬಾಷ್ಪ ವಿಸರ್ಜನೆ ಆಗುತ್ತೆ. ಸೊ ಇಲ್ಲದೇ ಇದ್ರೆ ಆಗಲ್ಲ. ಸೊ ಅದರ ಜೊತೆಯಲ್ಲಿ ಈ ಬಾಷ್ಪ ವಿಸರ್ಜನೆ ಆಗ್ಬೇಕು ಅಂತಂದಾಗ ನಮ್ಗೆ ಏನ್ ಕಾಣುತ್ತೆ, ಸ್ಟೊಮಾಟ ಅಥವಾ ಅದನ್ನ ಕನ್ನಡದಲ್ಲಿ ಏನ್ ಬರೆದಿದ್ದಾರೆ, ಸೊ ಕಾವಲು ಜೀವಕೋಶಗಳು ಅಂತ ಕರೀತಾರೆ. ಸೊ ಅದೇನ್ ಮಾಡುತ್ತೆ, ಈ ಎಲೆ ಏನಿದೆಯಲ್ಲ, ಆ ಎಲೆಯ ಸೊ ಎಲೆಯ ಒಳಗಡೆ ಇರುವಂತ ರಂಧ್ರಗಳ ಆ ಒಂದು ಡಯಾಮೀಟರ್ ಅನ್ನ ಅಥವಾ ರಂಧ್ರಗಳ ಸೈಜ್ ಅನ್ನ ಗಾತ್ರವನ್ನ ನಿಯಂತ್ರಣ ಮಾಡೋದು ಕೆಲಸ ಯಾವುದು, ಸ್ಟೊಮ್ಯಾಟದ ಕೆಲಸ. ಸೊ ಈ ಸ್ಟೊಮ್ಯಾಟವನ್ನ ನಿಯಂತ್ರಣ ಮಾಡಬೇಕು ಅಂದ್ರೂ ಕೂಡ ಮತ್ತೆ ಬೆಳಕು ಬೇಕು. ಸೊ ಆ ಕಾರಣಕ್ಕಾಗಿ ಈ ಕಾವಲು ಜೀವಕೋಶಗಳು ಅಥವಾ ಸ್ಟೊಮ್ಯಾಟವನ್ನ ನಿಯಂತ್ರಣ ಮಾಡಬೇಕು ಅಂದ್ರೂ ಕೂಡ ಬೆಳಕು ಬೇಕು. ಈ ರೀತಿಯಲ್ಲಿ ಸಸ್ಯಗಳ ಮೇಲೆ ಬೆಳಕು ಏನ್ ಮಾಡುತ್ತೆ, ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ, ಪರಿಣಾಮವನ್ನ ಬೀರುತ್ತೆ. ಕೆಲವೊಂದು ರೀತಿಯ ಸಸ್ಯಗಳು ಇದಕ್ಕೆ ಹೆಚ್ಚಿನ ಸೂರ್ಯನ ಬೆಳಕು ಬೇಕಾಗುತ್ತೆ, ಹೆಚ್ಚಿನ ಸೂರ್ಯನ ಬೆಳಕಿದ್ರೆ ಮಾತ್ರ ಬೆಳೆಯುತ್ತೆ. ಅಂತಹ ಸಸ್ಯಗಳನ್ನ ಏನ್ ಕರಿತೀವಿ, ಹೆಲಿಯೋಫೈಟ್ಸ್ ಅಂತ ಕರಿತೀವಿ. ಹೆಚ್ಚಿನ ಸೂರ್ಯನ ಬೆಳಕಿದ್ರೆ ಮಾತ್ರ ಬೆಳೆಯುತ್ತೆ. ಫಾರ್ ಎಕ್ಸಾಂಪಲ್ ಕಬ್ಬು. ಸೊ ಕಬ್ಬಿಗೆ ನಿಮ್ಗೆ ಹೆಚ್ಚಿನ ಸೂರ್ಯನ ಬೆಳಕಿದ್ರೆ ಮಾತ್ರ ಬೆಳೆಯುತ್ತೆ, ಇಲ್ಲಾಂದ್ರೆ ಬೆಳೆಯಲ್ಲ. ಸೊ ಅಂತವುಗಳನ್ನ ನಾವೇನ್ ಕರಿತೀವಿ, ಹೆಲಿಯೋಫೈಟ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಕೆಲವೊಂದು ಸಸ್ಯಗಳು ಇದಕ್ಕೆ ಹೆಚ್ಚಿನ ಸೂರ್ಯನ ಬೆಳಕು ಇದ್ರೆ ಬೆಳೆಯಲ್ಲ, ಅದರ ಬದಲಾಗಿ ಏನ್ ಬೇಕು, ಇದಕ್ಕೆ ಕಡಿಮೆ ಸೂರ್ಯನ ಬೆಳಕು ಬೇಕು. ಸೊ ಅಂಥದ್ದು ಕಡಿಮೆ ಸೂರ್ಯನ ಬೆಳಕಿನಲ್ಲಿ ಮಾತ್ರ ಬೆಳೆಯುವಂಥದ್ದು, ಅಥವಾ ಕೆಲವೊಂದನ್ನು ನೀವು ಇವನ್ ಈ ತರ ಅಬ್ಸರ್ವ್ ಮಾಡ್ತೀರಾ, ಅದು ನೆರಳು ಇರುವಂತ ಪ್ರದೇಶದಲ್ಲಿ ಮಾತ್ರ ಬೆಳೆಯುತ್ತೆ ಆ ತರದ ಸಸ್ಯಗಳು. ಸೊ ಆ ತರದ ಸಸ್ಯಗಳನ್ನ ನಾವೇನ್ ನೋಡ್ತೀವಿ, ಸ್ಕಿಯೋಫೈಟ್ಸ್ ಅಂತ ಹೇಳಿ ಕರಿತೀವಿ. ಸ್ಕಿಯೋಫೈಟ್ಸ್ ಅಂದಾಗ ಯಾವ ರೀತಿಯ ಸಸ್ಯಗಳು, ಇವು ಇವು ಕಡಿಮೆ ಬೆಳಕಿನ ಆವೃತ್ತಿಯಲ್ಲಿ ಬೆಳೆಯುವಂತ ಸಸ್ಯಗಳು. ಸೊ ಇದು ಎರಡು ರೀತಿಯ ಸಸ್ಯಗಳು. ಅಗೇನ್, ಹೆಚ್ಚು ಸೌರ ಬೆಳಕಿನ ಆವೃತ್ತಿಯಲ್ಲಿ ಬೆಳೆದ್ರೆ ಅದನ್ನ ಹೆಲಿಯೋಫೈಟ್ಸ್ ಅಂತೇಳಿ ಕರಿತೀವಿ, ಕಡಿಮೆ ಬೆಳಕಿನ ಆವೃತ್ತಿಯಲ್ಲಿ ಬೆಳೆದ್ರೆ ಅದನ್ನ ಸ್ಕಿಯೋಫೈಟ್ಸ್ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್, ಅದೇ ರೀತಿಯಲ್ಲಿ ಬೆಳಕು ಪ್ರಾಣಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ. ಮೊದಲನೇದಾಗಿ ಮೆಟಬಾಲಿಸಮ್ ರೇಟ್ ಅಥವಾ ಚಯಾಪಚಯ ಕ್ರಿಯೆ ಅಂತ ಕರಿತೀವಿ. ನಾವೇನು ಆಹಾರವನ್ನ ತೆಗೆದುಕೊಳ್ತೀವಿ, ಆಹಾರವನ್ನ ಜೀರ್ಣ ಮಾಡ್ಕೊಳ್ಳುವಂತ ಒಂದು ಕ್ರಿಯೆ. ಸೊ ಬೆಳಕು ಹೆಚ್ಚಿದೆ ಅಂತಂದ್ರೆ ಆವಾಗ ಏನಾಗುತ್ತೆ, ಆವಾಗ ಹೆಚ್ಚಿನ ದರದಲ್ಲಿ ಈ ಒಂದು ಮೆಟಬಾಲಿಸಮ್ ನಡೆಯುತ್ತೆ. ಚಯಾಪಚಯ ಕ್ರಿಯೆ ಏನಿದೆಯಲ್ಲ, ಇದು ಬಹಳ ಸ್ಪೀಡ್ ಆಗಿರುತ್ತೆ.
ಸೊ ಆ ಕಾರಣಕ್ಕಾಗಿ ನಾರ್ಮಲ್ ಆಗಿ ನೀವೇನಾದ್ರೂ ಅಬ್ಸರ್ವ್ ಮಾಡ್ತೀರಾ ಅಂತಂದಾಗ ಸೊ ನೀವೇನಾದ್ರೂ ಬೆಳಕಿನಲ್ಲಿ ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ಜಾಸ್ತಿ ಹೊತ್ತು ಇರುವಂತ ಕೆಲಸವನ್ನ ಹೊಂದಿದ್ದೀರಾ ಅಂತಂದ್ರೆ ಆವಾಗ ನಿಮಗೆ ಬೇಗನೆ ಹಸಿವಾಗುತ್ತೆ, ನೀವೇನನ್ನ ತಿಂದ್ರೂ ಮತ್ತೆ ನಿಮಗೆ ಸುಸ್ತು ಅನ್ಸುತ್ತೆ. ಒಂದು ಕಡೆಯಲ್ಲಿ ಏನಾಗ್ತಿರುತ್ತೆ, ನೀರು ಆವಿ ಆಗ್ತಿರುತ್ತೆ. ಸೊ ಆ ಕಾರಣಕ್ಕಾಗಿ ಕೂಡ ಹೌದು, ಬೆವರಿನ ರೂಪದಲ್ಲಿ ನೀರು ಹೊರಗಡೆ ಹೋಗ್ತಿದೆ, ಆ ಕಾರಣಕ್ಕಾಗಿ ಕೂಡ ಸುಸ್ತಾಗತ್ತೆ. ಅದ್ರ ಜೊತೆಯಲ್ಲಿ ನೀವು ತಿಂದಿರೋದು ಏನಿದೆಯಲ್ಲ ಅದು, ಸೊ ಅದಕ್ಕೂ ಕೂಡ ಏನಾಗುತ್ತೆ, ಮೆಟಬಾಲಿಸಂ ರೇಟ್ ಜಾಸ್ತಿ ಆಗಿರೋದ್ರಿಂದಾಗಿ ಬೇಗನೆ ಜೀರ್ಣ ಆಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಕೂಡ ನಿಮ್ಗೆ ಏನಾಗುತ್ತೆ, ಹಸಿವಾಗುತ್ತೆ. ಸೊ ಇದು ಚಯಾಪಚಯ ಕ್ರಿಯೆ ಹೆಚ್ಚಾಗೋದನ್ನ ಹೇಳುತ್ತೆ. ಪ್ರಾಣಿಗಳ ಮೇಲೆ ಬೆಳಕು ಜಾಸ್ತಿ ಇದ್ದಾಗ ಚಯಾಪಚಯ ಕ್ರಿಯೆ ಜಾಸ್ತಿ, ಬೆಳಕು ಕಡಿಮೆ ಇದ್ದಾಗ ಚಯಾಪಚಯ ಕ್ರಿಯೆ ಕಡಿಮೆ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನೀವು ನೋಡಿದ್ರೆ ಬಹಳಷ್ಟು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಬೆಳಕಿನ ಆಧಾರದ ಮೇಲೆ ನಡೆಯುತ್ತೆ. ಸೊ ಅದರಲ್ಲಿ ಕೂಡ ಎಕ್ಸಾಂಪಲ್ ನಾವೇನ್ ನೋಡ್ಬೋದು, ಪಕ್ಷಿಗಳನ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಬೆಳಕು ಜಾಸ್ತಿ ಇರುವಂತ ಸಂದರ್ಭದಲ್ಲಿ ಇವುಗಳಿಗೆ ಏನಾಗುತ್ತೆ, ಇವುಗಳು ಸಂತಾನೋತ್ಪತ್ತಿ ಕ್ರಿಯೆಯನ್ನ ನಡೆಸುತ್ತೆ. ಸೊ ಅಥವಾ ಲೈಂಗಿಕವಾಗಿ ಅದು ಕ್ರಿಯಾತ್ಮಕವಾಗಿರೋದು, ಓಕೆ, ಸೆಕ್ಷುವಲಿ ಆಕ್ಟಿವ್ ಇರೋದು ಆ ಸಂದರ್ಭದಲ್ಲಿ, ಬೆಳಕು ಜಾಸ್ತಿ ಇರುವಂತ ಸಂದರ್ಭದಲ್ಲಿ. ಸೊ ಆ ಕಾರಣಕ್ಕಾಗಿ ಅದು ಸಂತಾನೋತ್ಪತ್ತಿ ಕ್ರಿಯೆ ಕೂಡ ಏನ್ ಮಾಡುತ್ತೆ, ಬೆಳಕು ಕಾರಣ ಆಗುತ್ತೆ ಅಥವಾ ಬೆಳಕು ಒಂದಿಷ್ಟು ಪರಿಣಾಮವನ್ನ ಉಂಟು ಮಾಡುತ್ತೆ. ಅದರ ಜೊತೆಯಲ್ಲಿ ಈ ನಮ್ಮ ಚರ್ಮ ಏನಿದೆ, ಆ ಚರ್ಮದ ವರ್ಣಕಗಳು ಅಂತ ಕರಿತೀವಿ, ಅಥವಾ ಮೆಲನಿನ್ಗಳು ಅಂತ ಕರಿತೀವಿ. ಅಗೇನ್ ಇದು ಮನುಷ್ಯರಲ್ಲಿ ಮೆಲನಿನ್ಗಳನ್ನ ನೋಡ್ತೀರ, ಇನ್ನು ಬೇರೆ ಬೇರೆ ಜೀವಿಗಳಲ್ಲಿ ಅದರದೇ ಆದಂತಹ ವರ್ಣಕಗಳು ಕೂಡ ನೋಡ್ತೀರ. ಈ ವರ್ಣಕಗಳ ಮೇಲೆ ಕೂಡ ಪ್ರಭಾವವನ್ನು ಬೀರುತ್ತೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ನೋಡಿ, ಈಗ ಬೆಳಕು ಹೆಚ್ಚಿನ ಬೆಳಕನ್ನ ರಿಸೀವ್ ಮಾಡ್ಕೊಳ್ಳೋದು ಅಥವಾ ಇದನ್ನ ನಾವೇನ್ ನೋಡ್ತೀವಿ, ಸಮಭಾಜಕ ವೃತ್ತದ ಹತ್ರದಲ್ಲಿ ಅಲ್ಲಿರುವಂತ ಜನಾಂಗದವರು ಅಥವಾ ಅಲ್ಲಿರುವಂತ ಜನರು ಏನಿದಾರಲ್ಲ, ಅವರು ನಾರ್ಮಲ್ ಆಗಿ ಏನಿರ್ತಾರೆ, ಅವರು ಡಾರ್ಕ್ ಸ್ಕಿನ್ ಅನ್ನ ಹೊಂದಿರ್ತಾರೆ. ಡಾರ್ಕ್ ಸ್ಕಿನ್ ಅಂದ್ರೆ ಗೊತ್ತಾಗುತ್ತಲ್ವ, ಕಡು, ಸೊ ಕಡು ಗಪ್ಪು ಬಣ್ಣ ಆಗಿರ್ಬೋದು ಅಥವಾ ಕಡು ಆದಂತ, ಅಂದ್ರೆ ಕಡು ಆದಂತಂದ್ರೇನು, ಸೊ ಡಾರ್ಕ್ ಆದಂತ ಕಲರ್ ಅನ್ನ ಹೊಂದಿರ್ತಾರೆ, ನಾರ್ಮಲ್ ಆಗಿ ಕಪ್ಪು ಕಲರ್ ಅನ್ನೇ ಬರ್ತಾರೆ. ಸೊ ವರ್ಣಕಗಳ ಮೇಲೆ ಆ ರೀತಿಯ ಪ್ರಭಾವ, ಬೆಳಕು ಜಾಸ್ತಿ ಇದ್ದಾಗ ವರ್ಣಕಗಳು ಏನಾಗುತ್ತೆ, ಡಾರ್ಕ್ ಆಗುತ್ತೆ, ಕಡು ಬಣ್ಣಕ್ಕೆ ತಿರುಗುತ್ತೆ. ಸೊ ಅದೇ ರೀತಿಯಲ್ಲಿ ನೀವೇನಾದ್ರೂ ಬೆಳಕು ಕಡಿಮೆ ಇರುವಂತ ಪ್ರದೇಶಕ್ಕೆ ಹೋಗ್ರಿ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್, ಏನು ಹಿಮಾಲಯನ್ ಬೆಲ್ಟ್ ಏನಿಲ್ಲ ಅದರ ಕೆಳಗಡೆ ಇರುವಂತ ಒಂದು ಪ್ರದೇಶ ಆಗಿರ್ಬೋದು, ಅಥವಾ ಅದಕ್ಕಿಂತ ಮೇಲ್ಗಡೆ ಹೋಗ್ತೀರ ಅಂತಂದ್ರೆ ನೀವೇನ್ ಮಾಡ್ಬೋದು, ಸೊ ಅಪ್ಟು ನಮ್ಮ ಈ ಸರ್ಕಲ್ ಅಥವಾ ಪೋಲ್ ಏನಿದೆ, ಪೋಲಾರ್ ರೀಜನ್, ಧ್ರುವ, ಸೊ ಧ್ರುವಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನೀವೇನಾದ್ರೂ ಹೋಗ್ತೀರ ಅಂತಂದ್ರೆ ಅಲ್ಲಿ ವಾಸಿಸುವವರು ಅಥವಾ ಅಲ್ಲಿರುವಂತ ಜನರು ಅವರ ಒಂದು ಪರ್ಟಿಕ್ಯುಲರ್ ಆದಂತಹ ದೇಹ ಅಥವಾ ಅವರ ಒಂದು ವರ್ಣಕಗಳ ಕಲರ್ ಅನ್ನ ನೋಡಿದ್ರೆ, ಚರ್ಮಗಳ ಕಲರ್ ಅನ್ನ, ಸ್ಕಿನ್ ಟೋನ್ ಅನ್ನ ಏನ್ ನೋಡಿದ್ರೆ ಅದೇನಾಗುತ್ತೆ, ಅದು ಲೈಟ್ ಆಗಿರುತ್ತೆ. ಓಕೆ, ಸೊ ಆ ಕಾರಣಕ್ಕಾಗಿ ಅಲ್ಲಿರೋರ್ಗು ನೀವೇನ್ ನೋಡ್ತೀರಾ, ಬಿಳಿ ಚರ್ಮವನ್ನು ನೋಡ್ತೀರಾ. ಹಾಗೆ ಬಿಳಿ ಚರ್ಮ ಅಂತ ಹೇಳಿಲ್ಲ, ಅದರ ಬದಲಾಗಿ ಏನಿದೆ, ವರ್ಣಕಗಳು ಕಡಿಮೆ ಆಗಿರುತ್ತೆ, ಅಂದ್ರೆ ವರ್ಣಕಗಳು ನಾರ್ಮಲ್ ಆಗಿ ಇರೋದು ಕಪ್ಪು ಬಣ್ಣದಲ್ಲಿ, ವರ್ಣಕಗಳು ಕಡಿಮೆ ಆಗಿರುತ್ತೆ, ಆ ಕಾರಣಕ್ಕಾಗಿ ಅಲ್ಲಿ ಏನ್ ಕಾಣುತ್ತೆ, ಬಿಳಿಯಾಗಿ ಚರ್ಮ ಕಾಣುತ್ತೆ. ಸೊ ಇದು ವರ್ಣಕಗಳ ಮೇಲೆ ಯಾವ ರೀತಿಯಲ್ಲಿ ಬೆಳಕು ಪ್ರಭಾವವನ್ನ ಬೀರುತ್ತೆ. ಹಾಗೆ ನಾನಿಲ್ಲಿ ಮನುಷ್ಯರದಷ್ಟನೇ ಎಕ್ಸಾಂಪಲ್ ತಗೊಂಡಿದ್ದೀನಿ, ಆದ್ರೆ ಎಲ್ಲಾ ರೀತಿಯ ಪ್ರಾಣಿಗಳ ಮೇಲಿನೂ ಕೂಡ ಈ ರೀತಿಯ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿ, ಸೊ ನಮ್ಮಲ್ಲಿ ಈ ಆರ್ಕ್ಟಿಕ್ ಅಥವಾ ಅಂಟಾರ್ಕ್ಟಿಕ್ ರೀಜನ್ ಏನಿದೆ, ಸೊ ನಾರ್ಮಲ್ ಆಗಿ ನಾವೇನ್ ನೋಡ್ತೀವಿ, ಈ ಸೈಬೀರಿಯನ್ ಹುಲಿಗಳನ್ನ ನೋಡ್ತೀವಿ. ಸೈಬೀರಿಯನ್ ಹುಲಿಗಳು ಅಗೇನ್ ಎಕ್ಸಾಕ್ಟ್ ಆಗಿ ಆರ್ಕ್ಟಿಕ್ ಅಲ್ಲಿ ಬರಲ್ಲ, ಅದರ ಬದಲಾಗಿ ಏನಾಗುತ್ತೆ, ಅದರ ಬದಲಾಗಿ ಕೆಳಗಡೆ ಸ್ವಲ್ಪ ಮಟ್ಟಿಗೆ ಟೈಗಾ ಅಥವಾ ಟಂಡ್ರಾ ಅಂತ ಹೇಳಿ ಕರಿತೀವಲ್ಲ, ಟಂಡ್ರಾದಲ್ಲಿ ಬರಲ್ಲ, ಅದರ ಬದಲಾಗಿ ಟೈಗಾದ ರೀಜನ್ ಅಲ್ಲಿ ಕಾಣ್ತೀವಿ. ಈ ಒಂದು ಸೈಬೀರಿಯನ್ ಹುಲಿಗಳು, ಅದೇ ರೀತಿಯ ಹುಲಿಗಳನ್ನು ನೀವು ಬೆಂಗಾಲ್ ಟೈಗರ್ ಅಲ್ಲಿ ಕೂಡ ನೋಡ್ತೀರ, ಹುಲಿಗಳೇ ಅವು ಕೂಡ. ಆದ್ರೆ ಹುಲಿಗಳನ್ನು ನೀವು ಅದೆರಡನ್ನ ನೀವು ಕಂಪೇರ್ ಮಾಡಿದ್ರೆ, ಬೆಂಗಾಲ್ ಟೈಗರ್ ಏನಿಲ್ಲ ಅದರ ಸ್ಕಿನ್ ಡಾರ್ಕ್ ಇರುತ್ತೆ, ಆದ್ರೆ ಸೈಬೀರಿಯನ್ ಟೈಗರ್ ಏನಿಲ್ಲ ಅದರ ಸ್ಕಿನ್ ಲೈಟ್ ಆಗಿರೋದನ್ನ ನೋಡ್ತೀವಿ. ಸೊ ಈ ರೀತಿ ಎಲ್ಲಾ ಪ್ರಾಣಿಗಳ ಮೇಲೂ ಕೂಡ ಅದರ ವರ್ಣಕಗಳ ಮೇಲೆ ಬೆಳಕು ಪ್ರಭಾವವನ್ನ ಬೀರುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಚಲನೆ, ಈಗ ಈ ಚಲನೆಯನ್ನು ನಾವು ನೋಡಿದ್ರೆ ಬೆಳಕನ್ನ ನೋಡಿದ ಕೂಡಲೇ ಕೆಲವೊಂದು ಜೀವಿಗಳು ಏನ್ಮಾಡುತ್ತೆ, ಬೆಳಕಿನ ಹತ್ತಿರಕ್ಕೆ ಹೋಗುತ್ತೆ, ಬೆಳಕು ಯಾವ ಕಡೆಯಿಂದ ಬರುತ್ತೋ ಆ ಬೆಳಕಿನ ದಿಕ್ಕಿನಲ್ಲಿ ಮೂವ್ ಆಗುತ್ತೆ. ಇನ್ನು ಕೆಲವೊಂದು ಜೀವಿಗಳು ಏನ್ಮಾಡುತ್ತೆ, ಬೆಳಕು ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ, ಬೆಳಕು ಅವುಗಳ ಮೇಲೆ ಬೆಳೀತಾ ಇದೆ ಅಂದ್ರೆ ಆ ಬೆಳಕಿನಿಂದ ದೂರ ಸರಿಯುತ್ತೆ. ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ಜೀವಿಗಳು ಏನ್ಮಾಡುತ್ತೆ, ಬೆಳಕಿಗೆ ಹತ್ತಿರ ಆಗ್ತಾ ಹೋಗುತ್ತೆ, ಕೆಲವೊಂದು ಜೀವಿಗಳು ಏನ್ಮಾಡುತ್ತೆ, ಬೆಳಕಿನಿಂದ ದೂರ ಹೋಗುತ್ತೆ. ಸೊ ಈ ರೀತಿ ಬೆಳಕು ಏನ್ ಮಾಡುತ್ತೆ, ಅದರ ಚಲನೆಗೆ ಕೂಡ ಕಾರಣ ಆಗುತ್ತೆ. ಈ ರೀತಿಯ ಒಂದು ಇದನ್ನ ನಾವೇನ್ ನೋಡ್ತೀವಿ, ಫೋಟೋಟಾಕ್ಸಿಸ್ ಅಂತೇಳಿ ಕರಿತೀವಿ. ಫೋಟೋಟಾಕ್ಸಿಸ್ನ ಒಳಗಡೆ ಯಾವುದಾದ್ರೂ ಜೀವಿಗಳು ಬೆಳಕು ಯಾವ ಕಡೆಯಿಂದ ಬರ್ತಿದೆಯೋ ಅದಕ್ಕೆ ಹತ್ತಿರವಾಗಿ ಹೋಗ್ತಾ ಇದೆ ಅಂತಂದ್ರೆ ಅಂತದನ್ನ ನಾವೇನ್ ಕರಿತೀವಿ, ಪಾಸಿಟಿವ್ ಫೋಟೋಟಾಕ್ಸಿಸ್ ಅಂತೇಳಿ ಕರಿತೀವಿ.
ಪಾಸಿಟಿವ್ ಧನಾತ್ಮಕವಾದಂತಹ ಫೋಟೋಟಾಕ್ಸಿಸ್ ಯಾವಾಗ ಸೊ ಬೆಳಕು ಯಾವ ಕಡೆಯಿಂದ ಬರ್ತದೆ ಆ ಕಡೆಗೆ ಹೋಗಬೇಕು ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಥಿಂಕ್ ಮಾಡಿ ಈಗ ಸೂರ್ಯನ ಬೆಳಕು ಕರೆಕ್ಟ್ ಆಗಿ ಬೀಳ್ತದೆ ಯಾವುದೋ ಒಂದು ಪ್ರದೇಶದಲ್ಲಿ ಈಗ ಒಂದು ದೊಡ್ಡದಾದಂತಹ ಮರ ಇದೆ ನಾನು ಚಿತ್ರ ಬಿಡಿಸಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇದು ದೊಡ್ಡದಾದಂತಹ ಮರ ಈಗ ಇದರ ಕೆಳಗಡೆ ಮತ್ತೊಂದು ಚಿಕ್ಕದಾದಂತಹ ಗಿಡ ಬೆಳೆದಿದೆ ಸೊ ಈಗ ಈ ಗಿಡ ಏನಾಗಿದೆ ಸೊ ಇಲ್ಲಿ ಸೂರ್ಯನ ಬೆಳಕು ಏನಾಗುತ್ತೆ ಸೂರ್ಯನ ಬೆಳಕು ಈ ತರ ಬರುತ್ತೆ ಅಂತ ಥಿಂಕ್ ಮಾಡಿ ಸೊ ಇಲ್ಲಿ ಸೂರ್ಯನ ಬೆಳಕು ಏನ್ ಬರ್ತಾ ಇದೆ ಆ ಸೂರ್ಯನ ಬೆಳಕು ಏನಾಗಿದೆ ಈ ದೊಡ್ಡ ಮರದಿಂದ ಇಲ್ಲಿ ಶ್ಯಾಡೋ ಕ್ರಿಯೇಟ್ ಆಗಿದೆ ಶ್ಯಾಡೋ ಅಂತಂದ್ರೆ ಏನು ನೆರಳು ಉಂಟಾಗಿದೆ ಈ ಒಂದು ಗಿಡ ಏನಿದೆ ಅದರ ಮೇಲೆ ನೆರಳು ಬಿದ್ದಿದೆ ಈಗ ಈ ಗಿಡ ಏನ್ ಮಾಡುತ್ತೆ ಈ ತರ ಸೂರ್ಯನ ಬೆಳಕು ನೆಕ್ಸ್ಟ್ ಎಲ್ಲಿ ಬೀಳ್ತಾ ಇದೆಯಲ್ಲ ಸೂರ್ಯನ ಬೆಳಕು ಇಲ್ಲಿ ಬೀಳ್ತಾ ಇದೆ ಅಂತಂದ್ರೆ ಈ ಗಿಡ ಏನಾಗುತ್ತೆ ಸೂರ್ಯನ ಬೆಳಕು ಬೀಳುವಂತ ಜಾಗಕ್ಕೆ ಹೀಗೆ ವಾಲುತ್ತೆ ಸೂರ್ಯನ ಬೆಳಕು ಎಲ್ಲಿ ಬರುತ್ತೋ ಬೆಳಕು ಬಂದಂತ ಕಡೆಗಳಲ್ಲಿ ಅದು ವಾಲುತ್ತೆ ಇವನ್ ಮತ್ತೊಂದು ಎಕ್ಸಾಂಪಲ್ ನೀವು ನೋಡ್ಬೋದು ಸೂರ್ಯಕಾಂತಿ ಎಕ್ಸಾಂಪಲ್ ನೋಡ್ಬೋದು ಸೂರ್ಯಕಾಂತಿ ಎಕ್ಸಾಂಪಲ್ ಅಲ್ಲಿ ನೀವೇ ನೋಡ್ತೀರಾ ಸೂರ್ಯಕಾಂತಿ ಸೂರ್ಯನ ಸೂರ್ಯ ಯಾವ ದಿಕ್ಕಿನಲ್ಲಿ ಇರ್ತಾನೋ ಆ ಬೆಳಕು ಯಾವ ದಿಕ್ಕಿನಿಂದ ಬರ್ತಾ ಇದೆಯೋ ಆ ದಿಕ್ಕಿಗೆ ಅದು ಮುಖ ಮಾಡುತ್ತೆ ಅದಲ್ವಾ ಇದೆಲ್ಲ ಏನು ಸೂರ್ಯನ ಬೆಳಕು ಅಥವಾ ಬೆಳಕಿಗೆ ಹತ್ತಿರವಾಗಿ ಹೋಗೋದಿದ್ರೆ ಅಂಥವುಗಳನ್ನು ನಾವೇನ್ ನೋಡ್ತೀವಿ ಪಾಸಿಟಿವ್ ಫೋಟೋಟಾಕ್ಸಿಸ್ ಅಂತೇಳಿ ಕರಿತೀವಿ ಇನ್ನು ಕೆಲವೊಂದಿರುತ್ತೆ ಅದೇನಾಗುತ್ತೆ ಸೂರ್ಯನ ಬೆಳಕು ಅಥವಾ ಬೆಳಕು ಯಾವ ಕಡೆಯಿಂದ ಬರುತ್ತೋ ಆ ದಿಕ್ಕಿಗೆ ಹೋಗಲ್ಲ ಅದರ ಅಪೋಸಿಟ್ ದಿಕ್ಕಿಗೆ ಅದರ ವಿರುದ್ಧ ದಿಕ್ಕಿಗೆ ಅದರಿಂದ ದೂರ ಹೋಗುತ್ತೆ ಆ ಬೆಳಕು ಎಲ್ಲಿಂದ ಬರ್ತಾ ಇದೆಯಲ್ಲ ಅಲ್ಲಿಂದ ದೂರ ಹೋಗುತ್ತೆ ಸೊ ಇದನ್ನ ನಾವೇನ್ ನೋಡ್ತೀವಿ ಇದನ್ನ ದೂರ ಹೋಗೋದೇನಿಲ್ಲ ಅದನ್ನ ನಾವೇನ್ ಕರಿತೀವಿ ನೆಗೆಟಿವ್ ಫೋಟೋಟಾಕ್ಸಿಸ್ ಅಂತೇಳಿ ಕರಿತೀವಿ ಋಣಾತ್ಮಕ ಫೋಟೋಟಾಕ್ಸಿಸ್ ಅಂದಾಗ ಏನು ಈ ಒಂದು ಜೀವಿಗಳು ಸೂರ್ಯನ ಬೆಳಕು ಅಥವಾ ಬೆಳಕು ಎಲ್ಲಿಂದ ಬರುತ್ತೋ ಅಥವಾ ಬೆಳಕು ಅವುಗಳ ಮೇಲೆ ಬಿದ್ದರೆ ಆ ಬೆಳಕಿನಿಂದ ದೂರ ಹೋಗುತ್ತೆ ಬೆಳಕಿನಿಂದ ದೂರ ಹೋಗುತ್ತೆ ಬೆಳಕಿನ ದಿಕ್ಕಿಗೆ ಹತ್ತಿರ ಹೋದ್ರೆ ಅದನ್ನ ನಾವು ಪಾಸಿಟಿವ್ ಫೋಟೋಟಾಕ್ಸಿಸ್ ಅಂತೇಳಿ ಕರಿತೀವಿ ಬೆಳಕಿನಿಂದ ಇದು ದೂರ ಹೋಗುತ್ತೆ ಅಂದ್ರೆ ಅದನ್ನ ನೆಗೆಟಿವ್ ಫೋಟೋಟಾಕ್ಸಿಸ್ ಅಂತೇಳಿ ಕರಿತೀವಿ ಸೊ ಇದಕ್ಕೆ ಎಕ್ಸಾಂಪಲ್ ಯಾವುದು ಎರೆಹುಳ ಅರ್ಥ್ವಾರ್ಮ್ ಏನ್ ನೋಡ್ತಿರಲ್ಲ ಅರ್ಥ್ವಾರ್ಮ್ ಹಿಂದೆ ಅದು ಬೆಳಕು ಬಿದ್ದಂತ ಜಾಗದಲ್ಲಿ ಬೆಳಕಿಗೆ ಹತ್ತಿರಕ್ಕೆ ಹೋಗಲ್ಲ ಅದರ ಬದಲಾಗಿ ಮಾಡುತ್ತೆ ಬೆಳಕಿನಿಂದ ದೂರ ಹೋಗುವಂತ ಪ್ರಯತ್ನ ಮಾಡುತ್ತೆ ಸೊ ಅದು ನೆಗೆಟಿವ್ ಫೋಟೋಟಾಕ್ಸಿಸ್ಗೆ ಎಕ್ಸಾಂಪಲ್ ಆಗುತ್ತೆ ಇನ್ನು ನೆಕ್ಸ್ಟ್ ಮತ್ತೊಂದನ್ನು ನೋಡ್ತೀವಿ ದ್ಯುತಿ ಅವಧಿ ಗಣನೆ ಅಂತ ಕರಿತೀವಿ ಫೋಟೋ ಪೀರಿಯಾಡಿಸಮ್ ಈ ಬೆಳಕಿನ ಆಧಾರದ ಮೇಲೆ ನಮ್ಗೆ ನಾವೇನ್ ನೋಡ್ತೀವಿ ಸೀಸನ್ ಕೂಡ ಋತುಮಾನಗಳು ಕೂಡ ನಮ್ಮಲ್ಲಿ ಡಿಸೈಡ್ ಆಗುತ್ತೆ ಈಗ ಕೆಲವೊಂದು ಜೀವಿಗಳು ಏನ್ ಮಾಡುತ್ತೆ ಈ ಒಂದು ಬೆಳಕಿನ ಆಧಾರದ ಮೇಲೆ ಬೆಳಕು ಎಷ್ಟರ ಪ್ರಮಾಣಕ್ಕೆ ಅದಕ್ಕೆ ಸಿಗತ್ತೆ ಅನ್ನೋದ್ರ ಆಧಾರದ ಮೇಲೆ ಅದೇನ್ ಮಾಡ್ಬೋದು ತನ್ನ ಜಾಗವನ್ನ ವಲಸೆ ಹೋಗ್ಬೋದು ವಲಸೆ ಆಗ್ಬೋದು ಅಥವಾ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಆಕ್ಟಿವಿಟಿಗಳನ್ನ ಕ್ರಿಯೆಗಳನ್ನ ಬದಲಾಯಿಸಿಕೊಳ್ಳಬಹುದು ಸೊ ಅಂಥದನ್ನ ನಾವೇನ್ ಕರಿತೀವಿ ದ್ಯುತಿ ಅವಧಿ ಗಣನೆ ಅಂತ ಕರಿತೀವಿ ಫೋಟೋ ಪೀರಿಯಾಡಿಸಮ್ ಫಾರ್ ಎಕ್ಸಾಂಪಲ್ ಸಪೋಸ್ ಥಿಂಕ್ ಮಾಡಿ ನೀವೇನಾದ್ರೂ ನಾನು ಇಲ್ಲಿ ನಿಮ್ಮ ಎಕ್ಸಾಂಪಲ್ ಅನ್ನ ಯಾಕೆ ತಗೋತಿದ್ದೀನಿ ಅದನ್ನ ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ ಬೇಸಿಗೆಯ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಹೋಗೋದನ್ನ ಜಾಸ್ತಿಯಾಗಿ ಬಯಸಲ್ಲ ಬರೀ ಮನೆಯ ಒಳಗಡೆನೇ ಉಳಿಯೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅದೇ ಚಳಿಗಾಲದಲ್ಲಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಇದೊಂದು ಬಿಹೇವಿಯರ್ ಹೌದಲ್ವಾ ಸೊ ಈ ರೀತಿಯ ಬಿಹೇವಿಯರ್ ಯಾಕೆ ಬಂತು ನಿಮ್ಮಲ್ಲಿ ಯಾಕೆ ಅಂತಂದಾಗ ಅದು ಸೀಸನ್ ನ ಆಧಾರದ ಮೇಲೆ ಇದೆ ಅಗೇನ್ ಈ ಸೀಸನ್ ಯಾವ್ದ್ರ ಆಧಾರದ ಮೇಲೆ ಇದೆ ಅದು ಬೆಳಕಿನ ಆಧಾರದ ಮೇಲೆ ಸೂರ್ಯನ ಬೆಳಕಿನ ಆಧಾರದ ಮೇಲೆ ಇದೆ ಸೊ ಈ ರೀತಿ ಸೊ ಪೀರಿಯಾಡಿಸಮ್ ಅಥವಾ ಫೋಟೋ ಪೀರಿಯಾಡಿಸಮ್ ಅಂತಂದಾಗ ಏನು ಈ ಬೆಳಕು ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅದರ ಆಧಾರದ ಮೇಲೆ ಯಾವ್ದಾದ್ರು ಜೀವಿಗಳು ತಮ್ಮ ಒಂದು ಲೈಫ್ ಸ್ಟೈಲ್ ಅನ್ನ ಬಿಹೇವಿಯರ್ ಅಥವಾ ವಲಸೆ ಹೋಗೋದನ್ನ ಅದೇನಾದ್ರೂ ಮಾಡುತ್ತೆ ಅಂತಂದ್ರೆ ಅದನ್ನ ನಾವೇನ್ ಕರಿತೀವಿ ದ್ಯುತಿ ಅವಧಿ ಗಣನೆ ಅಂತ ಕರಿತೀವಿ ಫೋಟೋ ಪೀರಿಯಾಡಿಸಮ್ ಸೊ ಈ ರೀತಿಯ ದ್ವಿತೀಯ ಅವಧಿ ಗಣನೆಯ ಒಳಗಡೆ ಒಂದು ಪರ್ಟಿಕ್ಯುಲರ್ ಆದಂತ ಟರ್ಮ್ ಯಾವುದು ಜಡಸ್ಥಿತಿ ಅಥವಾ ಡಾರ್ಮನ್ಸಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಹಳಷ್ಟು ಮೈಕ್ರೋ ಆರ್ಗನಿಸಮ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ದೊಡ್ಡ ದೊಡ್ಡ ಜೀವಿಗಳು ದೊಡ್ಡ ಜೀವಿಗಳು ಅಂತಂದಾಗ ಇದರಲ್ಲಿ ನಾನು ಎಕ್ಸಾಂಪಲ್ ಯಾವ್ದು ಅಂತ ಗೊತ್ತೀನಿ ಪೋಲಾರ್ ಬೇರ್ ಅಂತ ಹೇಳ್ತೀವಿ ಪೋಲಾರ್ ಬೇರ್ ಅಂದ್ರೆ ಏನು ಧ್ರುವ ಪ್ರದೇಶದಲ್ಲಿ ವಾಸಿಸುವಂತ ಕರಡಿಗಳು ಏನಿಲ್ಲ ಹಿಮ ಕರಡಿಗಳು ಅಂತ ಕರಿತೀವಿ ಈ ಹಿಮ ಕರಡಿಗಳನ್ನ ನೀವೇನಾದ್ರೂ ನೋಡೋದಕ್ಕೋದ್ರೆ ಇವು ವಿಂಟರ್ ಸೀಸನ್ ವಿಂಟರ್ ಸೀಸನ್ ಅಂದ್ರೆ ಏನು ನಮ್ಮಲ್ಲಿ ಶಿಶಿರ ಅಂತೇಳಿ ಹೇಳ್ತೀವಿ ಶಿಶಿರ ಋತು ಅಂತೇಳಿ ಕರಿತೀವಿ ಅಥವಾ ಚಳಿಗಾಲ ಅಂತೇಳಿ ಥಿಂಕ್ ಮಾಡಿ ಈ ಚಳಿಗಾಲದಲ್ಲಿ ಹಿಮ ಪ್ರದೇಶ ಏನಿಲ್ಲ ಹಿಮ ಪ್ರದೇಶದ ಒಳಗಡೆ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಮೊದಲನೇದಾಗಿ ಇವುಗಳಿಗೆ ತಿಂದು ಬದುಕೋದಕ್ಕೆ ಬೇರೆ ಜೀವಿಗಳನ್ನ ತಿಂದು ಬದುಕಬೇಕು ಸೊ ಅಥವಾ ಅಲ್ಲಿ ನಿಮ್ಗೆ ಏನ್ ಬೇಕು ಆಹಾರ ಬೇಕು ಆದ್ರೆ ಆಹಾರ ಸಿಗುವಂತ ಚಾನ್ಸಸ್ಸೇ ಕಡಿಮೆ ಅದಲ್ಲ ಹಿಮ ಬೀಳ್ತಾ ಇರ್ತದೆ ಆ ಸಂದರ್ಭದಲ್ಲಿ ಬೇರೆ ಜೀವಿಗಳು ಕೂಡ ಹೊರಗಡೆ ಅಡ್ಡಾಡೋದಕ್ಕೆ ಬಹಳ ಕಡಿಮೆ ಅದರ ಜೊತೆಲಿ ಬೇರೆ ರೂಪದ ಆಹಾರಗಳು ಅಂದ್ರೆ ನಿಮ್ಗೇನಾದ್ರೂ ಆಹಾರಗಳು ಇನ್ ದ ಸೆನ್ಸ್ ಅಲ್ಲಿ ಲಿಚೆನ್ಸ್ ಪಾಚಿಗಳು ಬೆಳಿಬೇಕು ಆ ತರದ ಏನಾದ್ರೂ ಇದೆ ಅಂತಂದ್ರೆ ಅದು ಕೂಡ ಬಹಳ ಪಾಸಿಬಿಲಿಟಿ ಕಡಿಮೆ ಸೊ ಹಿಮ ಆತರ ಬೀಳ್ತಾರೆ ಅಂದ್ರೆ ಈ ಟೈಮ್ ಅಲ್ಲಿ ಈ ಪೋಲಾರ್ ಬೇರ್ಸ್ ಅಥವಾ ಈ ಒಂದು ಹಿಮ ಕರಡಿಗಳು ಏನ್ ಮಾಡ್ಬೇಕಾಯ್ತು ಅವೇನಾದ್ರೂ ಆಹಾರವನ್ನ ಅರಸಿ ಹೊರಗಡೆ ಹೋಗುತ್ತೆ ಅಂತಂದ್ರೆ ಅದು ಆಹಾರಕ್ಕಾಗಿ ಬಹಳ ದೊಡ್ಡ ಏರಿಯಾವನ್ನ ಸುತ್ತಾಡ್ಬೇಕಾಗುತ್ತೆ
ಆದ್ರೂ ಆಹಾರ ಸಿಗುತ್ತೆ ಅಂತ ಹೇಳಿ ಗ್ಯಾರಂಟಿ. ಅದರ ಜೊತೆಲಿ ಅವುಗಳ ಮೇಲಿನ ತುಪ್ಪಳ ಅಂತ ಹೇಳಿ ಕರಿತೀವಲ್ಲ, ತುಪ್ಪಳ ತುಪ್ಪಳ ಅಂತ ಕರೆಯೋ ಅದರ ಮೇಲಿರುವಂತ ಉಣ್ಣೆ. ಸೊ ಇದು ಹೇಗಿರುತ್ತಪ್ಪ ಅಂತಂದ್ರೆ, ಅದು ಸೊ ಈ ಒಂದು ಹಿಮದ ಸಂದರ್ಭದಲ್ಲಿ ಜಾಸ್ತಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಅಂತಂದ್ರೆ, ಅದ್ ನಡೆದಾಗ ಅದರ ದೇಹ ಹೆಂಗೇನದು ಬಹಳ ಬಿಸಿ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ದೇಹ ಬಿಸಿ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಮೀನಿಂಗ್ ಏನು, ದೇಹ ಬಿಸಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಅಷ್ಟು ಆಹಾರದ ಖರ್ಚು ಮಾಡಲೇಬೇಕು. ಸೊ ಈಗ ಇವು ಯಾವ ರೀತಿಯ ಒಂದು ಲೈಫ್ ಸ್ಟೈಲ್ ಅನ್ನ ಅಚೀವ್ ಮಾಡ್ಕೊಂಡಿದೆ ಈ ವಿಂಟರ್ ಸೀಸನ್ಗೆ ಅಂತಂದ್ರೆ, ಸೊ ಚಳಿಗಾಲದ ಸಂದರ್ಭದಲ್ಲಿ ಅವುಗಳು ಹೊರಗಡೆನೆ ಹೋಗಲ್ಲ. ಸೊ ಕಂಟಿನ್ಯೂಸ್ ಆಗಿ 3 ತಿಂಗಳು 4 ತಿಂಗಳು ಅಥವಾ 6 ತಿಂಗಳು ಕಂಟಿನ್ಯೂಸ್ ಆಗಿ ಮಲ್ಕೊಂಡ್ಬಿಡು. ಆಹಾರವನ್ನ ಏನು ಖರ್ಚು ಮಾಡೋದಿದೆಯಲ್ಲ ಆ ಖರ್ಚು ಮಾಡೋದನ್ನೇ ಕಡಿಮೆ ಮಾಡ್ಬಿಡುತ್ತೆ. ಹೊರಗಡೆ ಹೋಗಿ ಮತ್ತೆ ಆಹಾರವನ್ನ ಇದೇನಾದ್ರೂ ತಗೊಳತ್ತೆ ಅಥವಾ ಆಹಾರವನ್ನ ಇದು ಬೇರೆ ಪ್ರಾಣಿಗಳ ಮೂಲಕನೂ ಅಥವಾ ಬೇರೆ ಸಸ್ಯಗಳ ಮೂಲಕನೂ ಪಡ್ಕೊಳತ್ತೆ ಅಂತಂದ್ರೆ, ಆ ಪಡ್ಕೊಳ್ಳೋದಕ್ಕೆ ಪಡ್ಕೊಂಡು ಆಹಾರ ಹಿಂಗೆಲ್ಲ ಅದಕ್ಕಿಂತ ಹೆಚ್ಚಿನ ಆಹಾರವನ್ನ ಖರ್ಚು ಮಾಡ್ಬೇಕಿತ್ತು. ಅಲ್ಲಿ ನಡೆಯೋದಕ್ಕೆ ಅಷ್ಟು ಆಹಾರವನ್ನ ಖರ್ಚು ಮಾಡ್ಬೇಕಿತ್ತು. ಅದಕ್ಕಾಗಿ ಏನ್ ಮಾಡ್ತಿದ್ದೆ, ಇದು ನಡೆಯೋದೇ ಬೇಡ. ಸೊ ಗುಹೆ ಏನಿದೆ ಅದರೊಳಗಡೆ ಆರಾಮಾಗಿ ಮಲ್ಕೊಂಡು ಬಿಡ್ತೀನಿ. ಸೊ ಇದರಿಂದ ಏನ್ ಮಾಡ್ತೀನಿ, ನನ್ನ ಚಯಾಪಚಯ ಕ್ರಿಯೆ ಅಥವಾ ಮೆಟಬಾಲಿಸಂ ರೇಟ್ ಏನಿದೆ ಇದನ್ನ ಕಡಿಮೆ ಮಾಡ್ಬಿಡ್ತೀನಿ. ಸೊ ಆ ಕಾರಣಕ್ಕಾಗಿ ಇಲ್ಲಿಯ ತನಕ ನಮ್ಮಲ್ಲಿ ಏನು ಆಹಾರ ಇದೆ ಅದು ನೆಕ್ಸ್ಟ್ 4 ತಿಂಗಳಿಗೋ 6 ತಿಂಗಳಿಗೋ ಸಾಕಾಗೋ ತರ ಇಟ್ಕೊಂಡ್ಬಿಡ್ತೀವಿ. ಸೊ ಅದನ್ನ ನಾವೇನ್ ಕರಿತೀವಿ, ಜಡಸ್ಥಿತಿ, ಡಾರ್ಮೆನ್ಸಿ ಅಂತ ಕರಿತೀವಿ. ಸೊ ಅಗೇನ್ ಈ ಡಾರ್ಮೆನ್ಸಿ ಎರಡೂ ಸಂದರ್ಭದಲ್ಲಿ ಆಗ್ಬೋದು. ಚಳಿಗಾಲದ ಸಂದರ್ಭದಲ್ಲಿ ನಾನೀಗ ಹಿಮಕರಡಿಯ ಎಕ್ಸಾಂಪಲ್ ಅನ್ನ ತಗೊಂಡು ಹೇಳಿದೆ. ಅದೇ ರೀತಿಯಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಏನಾಗುತ್ತೆ, ಬಿಸಿಲು ಜಾಸ್ತಿ ಇರುವಂತ ಸಂದರ್ಭದಲ್ಲಿ, ಸೊ ಅಂದ್ರೆ ಬೇಸಿಗೆಗಾಲ ಇದೆಯಲ್ಲ ಆ ಸಂದರ್ಭದಲ್ಲಿ ಬಿಸಿಲು ಜಾಸ್ತಿ ಇದ್ದಾಗಲೂ ಕೂಡ ಕೆಲವೊಂದು ಜೀವಿಗಳು ಏನ್ ಮಾಡುತ್ತೆ ಈ ರೀತಿಯ ನಿದ್ರೆಗೆ ಜಾರುತ್ತೆ. ಸೊ ಅದನ್ನೇ ನಾವೇನ್ ನೋಡ್ತೀವಿ, ಎರಡು ಹೆಸರಿನಿಂದ ನೋಡ್ತೀವಿ. ಶಿಶಿರ ನಿದ್ರೆ ಅಂತಂದಾಗ ಇದೇನು, ಶಿಶಿರ ನಿದ್ರೆ ಅಂತಂದಾಗ ಹಿಮ ಪ್ರದೇಶದಲ್ಲಿ ನೀವು ಜಾಸ್ತಿಯಾಗಿ ನೋಡೋದು, ಅಥವಾ ಏನಂತ ಹೇಳ್ಬೋದು ಚಳಿಗಾಲದ ಸಂದರ್ಭದಲ್ಲಿ ಈ ರೀತಿಯ ನಿದ್ರೆಗೆ ಜಾರುವಂತ ಜೀವಿಗಳನ್ನ ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ವಸಂತ ನಿದ್ರೆ ಅಂತನಾಗಿದೆಯೇನು, ಇದು ಆಕ್ಚುಲಿ ನಾವೇನ್ ನೋಡ್ತೀವಿ ಬೇಸಿಗೆಗಾಲದಲ್ಲಿ ನೋಡ್ತೀವಿ. ಅದರ ಜೊತೆಯಲ್ಲಿ ಇದಕ್ಕೆ ಟೆಕ್ನಿಕಲ್ ಟರ್ಮ್ ಕೂಡ ಬೇರೆ ಬೇರೆ ಇದೆ ನೋಡಿ. ಚಳಿಗಾಲದಲ್ಲಿ ಈ ರೀತಿಯಾಗಿ ನಿದ್ರೆ ಏನ್ ಮಾಡ್ತಲ್ಲ ಅಥವಾ ಶಿಶಿರ ಋತುವಿನಲ್ಲಿ ಏನು ಜಡಸ್ಥಿತಿಯನ್ನು ಹೊಂದುತ್ತೆ ಅಂತವುಗಳನ್ನ ನಾವೇನ್ ನೋಡ್ತೀವಿ ಹೈಬರ್ನೇಷನ್ ಅಂತೇಳಿ ಕರಿತೀವಿ, ಹೈಬರ್ನೇಷನ್. ಸೊ ಅದೇ ವಸಂತ ಅಥವಾ ಬೇಸಿಗೆಗಾಲದಲ್ಲಿ ಈ ರೀತಿಯಾಗಿ ನಿದ್ರೆ ಮಾಡೋದು ಏನಿದೆಯಲ್ಲ ಅಂತ ಜೀವಿಗಳಲ್ಲಿ ನಾವೇನ್ ನೋಡ್ತೀವಿ ಅದನ್ನ ಆ ಪ್ರಕ್ರಿಯೆಯನ್ನ ಆಸ್ಟಿವೇಷನ್ ಅಂತೇಳಿ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ಒಂದು ಬಸವನ ಹುಳವನ್ನ ನೀವು ಎಕ್ಸಾಂಪಲ್ ಆಗಿ ತಗೋಬಹುದು. ಹೈಬರ್ನೇಷನ್ಗೆ ಆಲ್ರೆಡಿ ಹೇಳಿದೆ ಪೋಲಾರ್ ಬೇರ್ ಅಥವಾ ಹಿಮಕರಡಿಯನ್ನು ತಗೊಳ್ಬಹುದು. ಅದರ ಜೊತೆಲಿ ಕೆಲವೊಂದು ರೀತಿಯ ಮುಳ್ಳು ಹಂದಿಗಳು ಕೂಡ ಸೊ ಈ ಪ್ರದೇಶದಲ್ಲಿ ಬದುಕುವಂಥದ್ದು, ಅದು ಕೂಡ ಏನ್ ಮಾಡುತ್ತೆ ಚಳಿಗಾಲದ ಸಂದರ್ಭದಲ್ಲಿ ಸೊ ಇದು ಶಿಶಿರ ನಿದ್ರೆಗೆ ಹೈಬರ್ನೇಷನ್ಗೆ ಜಾರುತ್ತೆ. ಸೊ ಇದು ಜಡಸ್ಥಿತಿ ಅಥವಾ ಡಾರ್ಮನ್ಸಿ ಅಂತಂದಾಗ ಏನು, ಸೊ ಇದು ಹೇಗೆ ಲಿಂಕ್ ಆಗಿದೆ ಇದರ ಜೊತೆಯಲ್ಲಿ ಅಂತ. ಸೊ ನೆಕ್ಸ್ಟ್ ನಾವೇನ್ ನೋಡ್ತೀವಿ, ತಾಪಮಾನ ಅಥವಾ ಟೆಂಪರೇಚರ್ನ ಆಧಾರದ ಮೇಲೆ, ಟೆಂಪರೇಚರ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಅದರಿಂದ ಪ್ರಾಣಿಗಳಲ್ಲಿ ಅಥವಾ ಅದೇ ರೀತಿಯಲ್ಲಿ ಸಸ್ಯಗಳ ಮೇಲೆ ಯಾವ ರೀತಿಯ ಬದಲಾವಣೆ ಆಗುತ್ತೆ. ಸೊ ಟೆಂಪರೇಚರ್ನಿಂದ ನಮ್ಗೇನಾಗುತ್ತೆ, ಮೊದಲನೇದಾಗಿ ಚಯಾಪಚಯ ಕ್ರಿಯೆಯಲ್ಲಿ ಬದಲಾವಣೆ ಆಗುತ್ತೆ. ಸೊ ಟೆಂಪರೇಚರ್ ಕಡಿಮೆ ಇದ್ದಾಗ ಮತ್ತೆ ಟೆಂಪರೇಚರ್ ಜಾಸ್ತಿ ಇದ್ದಾಗ, ಸೊ ತಾಪಮಾನ ಜಾಸ್ತಿ ಇದ್ದಾಗ ನಮ್ಗೇನಾಗುತ್ತೆ ಚಯಾಪಚಯ ಕ್ರಿಯೆಯ ದರ ಜಾಸ್ತಿ ಆಗುತ್ತೆ. ಸೊ ಚಯಾಪಚಯ ಕ್ರಿಯೆಯ ದರ ಜಾಸ್ತಿ ಆಗೋದು ಯಾವಾಗ, ಅದು ತಾಪಮಾನ ಜಾಸ್ತಿ ಇದ್ದಾಗ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಬೇಸಿಗೆ ಕಾಲದಲ್ಲಿ ನಾರ್ಮಲ್ ಆಗಿ ನೀವು ಊಟ ಮಾಡಿದ್ರು ನಿಮ್ಮ ವೇಟ್ ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ನೀವು, ನಾರ್ಮಲ್ ಆಗಿ ಸರ್ ನಮ್ಮ ವೇಟ್ ಕಡಿಮೆ ಆಗತ್ತೆ ಬೇಸಿಗೆಯಲ್ಲಿ. ಯಾಕೆ ಕಡಿಮೆ ಆಗ್ತದೆ, ನೀವು ನಾರ್ಮಲ್ ಆಗಿ ಊಟ ಮಾಡ್ತಾ ಇದ್ರು ನಿಮ್ಮ ಚಯಾಪಚಯ ಕ್ರಿಯೆ ಜಾಸ್ತಿ ಆಗಿರೋದ್ರಿಂದಾಗಿ ಅದರಿಂದ ನಿಮ್ಗೆ ಏನಾಗುತ್ತೆ ನಿಮ್ಮ ವೇಟ್ ಇಳಿಯುತ್ತೆ. ಏನು ಸ್ಟೋರ್ ಆಗಿರುತ್ತಲ್ಲ ಕೊಬ್ಬು, ಅದು ಕಡಿಮೆ ಆಗುತ್ತೆ. ಸೊ ಇದು ಯಾವಾಗ, ಇದು ಬೇಸಿಗೆ ಕಾಲ. ಅದೇ ನೀವೇನಾದ್ರೂ ವಿಂಟರ್ ಸೀಸನ್ ಅಲ್ಲಿ ನೋಡಿ, ಚಳಿಗಾಲದ ಸಂದರ್ಭದಲ್ಲಿ ನೋಡಿ, ನೀವು ನಾರ್ಮಲ್ ಆಗಿ ಊಟ ಮಾಡ್ತಿದ್ರು ನಿಮ್ಮ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದಾಗ ಚಯಾಪಚಯ ಕ್ರಿಯೆ ಏನಿಲ್ಲ ಅದರ ಒಂದು ದರ ಕಡಿಮೆ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಸ್ಟೋರ್ ಆಗೋದು ಜಾಸ್ತಿ ಆಗುತ್ತೆ, ಖರ್ಚಾಗೋದು ಕಡಿಮೆ ಆಗುತ್ತೆ. ಆ ಕಾರಣಕ್ಕಾಗಿ ನೀವೇನ್ ನೋಡ್ತೀರಾ ವೇಟ್ ಜಾಸ್ತಿ ಆಗುತ್ತೆ. ಸೊ ಇದು ತಾಪಮಾನ ಮತ್ತು ಚಯಾಪಚಯ ಕ್ರಿಯೆ ಮೆಟಬಾಲಿಸಂಗೆ ಯಾವ ರೀತಿಯ ಲಿಂಕ್ ಇದೆ ಅಂತ. ಸೊ ನೆಕ್ಸ್ಟ್ ಮತ್ತೊಂದನ್ನು ನೋಡ್ತೀವಿ, ಜೀನ್ಗಳ ಅಡ್ಡ ಹಾಯುವಿಕೆ ಅಂತ ಕರಿತೀವಿ. ಅದರಲ್ಲಿ ಅಗೇನ್ ಇದರಲ್ಲಿ ಸಸ್ಯಗಳಲ್ಲಿ ಜಾಸ್ತಿಯಾಗಿ ಈ ತರದನ್ನು ನೋಡ್ತೀರಾ. ಜೀನ್ಗಳ ಅಡ್ಡ ಹಾಯುವಿಕೆ ಅಂತಂದ್ರೆ ಏನು, ಸೊ ಕೆಲವೊಂದು ರೀತಿಯ ಸ್ಪೆಷಲ್ ಆದಂತಹ ವೈಶಿಷ್ಟ್ಯತೆಗಳನ್ನ ಪಡ್ಕೊಂಡ್ಬಿಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಸಪೋಸ್ ಥಿಂಕ್ ಮಾಡಿ, ಒಂದು ಚಿಕ್ಕದಾದಂತಹ ಬೀಜ ಇದೆ, ಯಾವುದೋ ಒಂದು ಮರಕ್ಕೆ ಸಂಬಂಧಪಟ್ಟದ ಅಥವಾ ಯಾವುದೋ ಒಂದು ರೀತಿಯ ಯಾವುದೋ ಒಂದು ಜಾತಿಯ ಬೀಜ ಇದೆ. ಸೊ ಈ ಬೀಜವನ್ನ ನೀವು ಯಾವ ಟೆಂಪರೇಚರ್ ನಲ್ಲಿ ಇಡ್ತೀರಾ ಅದರ ಆಧಾರದ ಮೇಲೆ ಅದರ ಸೀಡಿಂಗ್ ಕೂಡ ನಡೆಯುತ್ತೆ, ಅದರ ಜೊತೆಯಲ್ಲಿ ಅದು ಆ ಒಂದು ಗಿಡ ಬೆಳೆಯುತ್ತೆ ಅನ್ನೋದ್ರ ಕೂಡ ಡಿಸೈಡ್. ಸೊ ಅದನ್ನ ನಾವು ಟೆಂಪರೇಚರ್ನ ಆಧಾರದ ಮೇಲೆ ಇಡ್ತೀವಿ.
ಸೊ ಅದೇ ರೀತಿಯಲ್ಲಿ ಕೆಲವೊಂದು ರೀತಿಯ ಸ್ಪೆಷಾಲಿಟಿ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಸೊ ಯಾವುದೋ ಒಂದು ಬೀಜವನ್ನು ನೀವು ಒಂದಿಷ್ಟು ಟೆಂಪರೇಚರ್ಗಿಂತ ಮೇಲ್ಗಡೆ ಟೆಂಪರೇಚರ್ನಲ್ಲಿ ಇಟ್ಟಿದ್ದೀರಾ ಅಂತಂದ್ರೆ ಅದು ಬೇಗನೆ ಜರ್ಮಿನೇಟ್ ಆಗ್ಬೋದು, ಬೇಗನೆ ಅದೇನಾಗ್ಬೋದು, ಸೊ ಗಿಡವಾಗಿ ಬೆಳೆಯಬಹುದು. ಅದರ ಜೊತೆ ಜೊತೆಯಲ್ಲಿ ಅದರ ಒಂದು ಎಲೆ ಏನಿದೆಯಲ್ಲ ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು. ಸೊ ಈ ತರ ಡಿಫರೆನ್ಸ್ ಬಂದ್ಬಿಡುತ್ತೆ. ಆ ಟೆಂಪರೇಚರ್ ಏನಿದೆಯಲ್ಲ ಅದರ ಆಧಾರದ ಮೇಲೆ ಈ ರೀತಿಯ ಒಂದು ಜೀನ್ಗಳ ಒಳಗಡೆನೂ ಕೂಡ ಮಾಡಿಫಿಕೇಶನ್ ಬಂದ್ಬಿಡುತ್ತೆ. ಓಕೆ, ಸೊ ಅದು ಜೀನ್ಗಳ ಅಡ್ಡ ಹಾಯುವಿಕೆ ಅಥವಾ ಕ್ರಾಸಿಂಗ್ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಲ್ಲಿ ಲಿಂಗಾನುಪಾತದಲ್ಲಿ ಕೂಡ ಬದಲಾವಣೆ ಕಾಣಬಹುದು. ಕೆಲವೊಂದು ಮೀನುಗಳಲ್ಲಿ ನಾವು ಇದನ್ನು ನೋಡ್ತೀವಿ, ಟೆಂಪರೇಚರ್ ಜಾಸ್ತಿ ಆಗಿದ್ದಾಗ ಮೀನುಗಳು ಮೊಟ್ಟೆ ಇಟ್ಟಿದ್ದೀವಿ, ಟೆಂಪರೇಚರ್ ಜಾಸ್ತಿ ಇದೆ ಅಂತಂದ್ರೆ ಅವಾಗ ಏನಾಗಬಹುದು, ಕಂಪ್ಲೀಟ್ ಆಗಿ ಸೊ ಪೂರ್ತಿ ಗಂಡು ಮರಿಗಳೇ ಜನನವನ್ನ ತೆಗೆದುಕೋ, ಗಂಡು ಮರಿಗಳೇ, ಗಂಡು ಮೀನಿನ ಮರಿಗಳೇ ಜನನವನ್ನ ಪಡ್ಕೋಬಹುದು. ಟೆಂಪರೇಚರ್ ಕಡಿಮೆ ಇದ್ದಾಗ ಹೆಣ್ಣು ಮೀನಿನ ಮರಿಗಳು ಮಾತ್ರ ಏನಾಗ್ಬೋದು ಅಲ್ಲಿ ಜನನವನ್ನ ಪಡ್ಕೊಳ್ಬಹುದು. ಸೊ ಈ ರೀತಿಯಲ್ಲಿ ಲಿಂಗಾನುಪಾತದ ಮೇಲೆ ಕೂಡ ಈ ಒಂದು ಟೆಂಪರೇಚರ್ ಅಥವಾ ತಾಪಮಾನ ಅದನ್ನ ಏನ್ ಮಾಡುತ್ತೆ, ಸೊ ಡಿಸೈಡ್. ಸೊ ಇನ್ನು ವರ್ಣತೆಯ ಮೇಲೆ ಕೂಡ ಏನ್ ಮಾಡುತ್ತೆ ತಾಪಮಾನ, ಸೊ ಅಂದ್ರೆ ವರ್ಣತೆ ಅಂದ್ರೆ ಏನು, ಸ್ಕಿನ್ ಟೋನ್ ನ ಬಗ್ಗೆ ಹೇಳಿದ್ನಲ್ವ. ಸೊ ಹೇಗೆ ಬೆಳಕು ಈ ರೀತಿಯ ಕಾರಣವನ್ನ ಮಾಡುತ್ತೋ, ಬೆಳಕು ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಮಾಡುತ್ತೋ ವರ್ಣತೆಯಲ್ಲಿ, ಅದೇ ರೀತಿಯಲ್ಲಿ ತಾಪಮಾನ ಕೂಡ ವರ್ಣತೆಯಲ್ಲಿ ಬದಲಾವಣೆ ಮಾಡುತ್ತೆ. ಇನ್ನು ಗ್ರಾಗರ್ ಅನ್ನೋರು ಒಂದು ನಿಯಮವನ್ನು ಕೊಡ್ತಾರೆ. ಗ್ರಾಗರ್ನ ನಿಯಮದ ಪ್ರಕಾರ ಹಿಂದೆ, ಸೊ ಇಲ್ಲಿ ನಮ್ಮಲ್ಲಿ ಲ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ, ರೇಖಾಂಶ, ಸಮಭಾಜಕ ರಕ್ತದ ಹತ್ತಿರದಲ್ಲಿ ಇರೋರು ಟೆಂಪರೇಚರ್ ಜಾಸ್ತಿಯನ್ನು ಹೊಂದಿರ್ತಾರೆ, ಆ ಕಾರಣಕ್ಕಾಗಿ ಅವರ ಸ್ಕಿನ್ ಡಾರ್ಕ್ ಆಗಿರೋದನ್ನು ನೋಡ್ತೀರ, ಟೆಂಪರೇಚರ್ ಕಡಿಮೆ ಆದಾಗ ಸ್ಕಿನ್ ಲೈಟ್ ಆಗೋದನ್ನು ನೋಡ್ತೀರ. ಸೊ ಅದನ್ನ ಗ್ರಾಗರ್ನ ನಿಯಮ ಅಂತ ಹೇಳ್ತೀವಿ. ಸೊ ಅದರ ಜೊತೆಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಅಥವಾ ಬೇರೆ ಬೇರೆ ನಿಯಮಗಳನ್ನು ನಾವು ಏನ್ ನೋಡ್ತೀವಿ, ರೂಪಾಂತರತೆಗೆ ಸಂಬಂಧಪಟ್ಟಾಗಿ ನೋಡ್ತೀವಿ. ರೂಪಾಂತರತೆ ಅಂದ್ರೆ ಏನು, ಸಪೋಸ್ ಥಿಂಕ್ ಮಾಡಿ, ನಮ್ಮಲ್ಲಿ ನಾವು ಈಗೇನು ಹೇಳ್ತೀವಿ, ಮಾನವರು ಇವು ಮಂಗನಿಂದ ಮಾನವ ಆಗಿದ್ದು, ವಾನರ ಅಂತಂದಾಗ ಅದರ ಕೈಗಳು ಬಹಳ ಉದ್ದ ಇರುತ್ತೆ ಮತ್ತೆ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಆದ್ರೆ ಮನುಷ್ಯನಲ್ಲಿ ನೀವು ನೋಡಬೇಕು ಅಂದ್ರೆ ಕೈಗಳು ಏನಾಗಿದೆ, ಗಿಡ್ಡವಾಗಿದೆ, ಆದ್ರೆ ಕಾಲುಗಳು ಉದ್ದವಾಗಿದೆ. ಸೊ ಅಂದ್ರೆ ಯಾಕೆ ಈ ಬದಲಾವಣೆ ಆಯ್ತು ಅಂತಂದಾಗ ನಾವೇನ್ ನೋಡ್ತೀವಿ, ಬೇರೆ ಬೇರೆ ರೀತಿಯಾದಂತ ವಿಕಾಸವಾದವನ್ನ ನೋಡ್ತೀವಿ. ಹೌದಲ್ವಾ? ಸಪೋಸ್ ಥಿಂಕ್ ಮಾಡಿ, ಅದರಲ್ಲಿ ಮತ್ತೆ ಮನುಷ್ಯರ ಒಳಗಡೆನೆ ನೀವು ನೋಡ್ತೀರ, ಈ ಮಂಗೋಲಿಯಾದಂತಹ ಮರಳುಗಾಡುಗಳ ಪ್ರದೇಶದಲ್ಲಿ ಬದುಕುವವರು, ಅವರ ಒಂದು ಏನಿರುತ್ತೆ, ಅವರ ಒಂದು ಮುಖ ಲಕ್ಷಣಗಳು ಅಥವಾ ಅವರ ಒಂದು ಕೈ ಕಾಲುಗಳ ಉದ್ದ ಆಗಿರ್ಬೋದು, ಸೊ ಅಥವಾ ಬಾಡಿ ದೇಹದ ಗಾತ್ರಗಳಾಗಿರ್ಬೋದು, ಇವುಗಳು ಬದಲಾವಣೆ. ಸೊ ಇನ್ನು ಆಫ್ರಿಕಾದ ಬುಡಕಟ್ಟು ಜನರ ಜೀವನವನ್ನ ಅಥವಾ ಬುಡಕಟ್ಟು ಜನರ ಒಂದು ದೇಹವನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅದೇ ಬದಲಾಗುತ್ತೆ. ಇನ್ನು ಯುರೋಪ್ ಅಮೆರಿಕಾದಲ್ಲಿ ವಾಸಿಸುವವರು ಅವ್ರದ್ದು ಕೂಡ ಡಿಫ್ರೆಂಟ್ ಆಗುತ್ತೆ. ಯಾಕೆ ಈ ತರ ಡಿಫ್ರೆನ್ಸ್ ಕಾಣುತ್ತೆ ಅಂತ ಕೇಳಿದಾಗ, ಅಲ್ಲಿರುವಂತ ಯಾವುದೋ ಒಂದು ಲಕ್ಷಣಗಳಿಂದಾಗಿ, ಭೌಗೋಳಿಕ ಲಕ್ಷಣಗಳಿಂದಾಗಿ, ಯಾವುದೋ ಒಂದಾಗಿರ್ಬೋದು, ಬಹಳಷ್ಟು ಆತರದ ಲಕ್ಷಣಗಳಾಗಿರ್ಬೋದು, ಅಲ್ಲಿ ದೇಹದ ಒಳಗಡೆ ಮಾರ್ಪಾಡು ಉಂಟಾಗುತ್ತೆ. ಅದನ್ನ ನಾವೇನ್ ಕರಿತೀವಿ, ರೂಪಾಂತರತೆ, ಮಾರ್ಫಾಲಜಿ ಅಂತ ಕರಿತೀವಿ. ಸೊ ಅಗೇನ್, ನಾನಿಲ್ಲಿ ಮಾನವರದನ್ನ ಹೇಳಿದೆ, ಆದ್ರೆ ಇಲ್ಲಿ ಏನ್ ಮಾಡ್ತಿದ್ವಿ, ಎಲ್ಲಾ ಪ್ರಾಣಿಗಳ ಈ ರೀತಿಯ ಬದಲಾವಣೆಗಳ ಬಗ್ಗೆ ಮಾತಾಡ್ತೀವಿ. ಸೊ ಇಲ್ಲಿ ನೋಡಿ, ಬರ್ಜಿಮನ್ ನಿಯಮ ಇದರ ಆಧಾರದ ಮೇಲೆ ಏನ್ ಹೇಳ್ತಾರೆ, ತಣ್ಣನೆ ಪರಿಸರದಲ್ಲಿ ಇರುವಂತ ಜೀವಿಗಳು ನಾರ್ಮಲ್ ಆಗಿ ದೊಡ್ಡ ಗಾತ್ರವನ್ನ ಹೊಂದಿರುತ್ತೆ. ತಣ್ಣನೆ ಪರಿಸರದಲ್ಲಿದ್ರೆ ಅವು ದೊಡ್ಡದಾದಂತ ಗಾತ್ರವನ್ನು ಹೊಂದಿರುತ್ತೆ. ಅದೇ ರೀತಿಯಲ್ಲಿ ಬಿಸಿ ವಲಯದಲ್ಲಿರುವಂತಹ ಜೀವಿಗಳು ಚಿಕ್ಕ ಗಾತ್ರವನ್ನು ಹೊಂದಿರೋದನ್ನ ಹೇಳ್ತಾರೆ. ತಣ್ಣನೆ ಪರಿಸರದಲ್ಲಿರುವಂತದ್ದು ದೊಡ್ಡ ಗಾತ್ರವನ್ನು ಹೊಂದಿರೋದು, ಚಿಕ್ಕ ಪರಿಸರದಲ್ಲಿರೋದು ಬಿಸಿ ವಲಯದಲ್ಲಿರೋದು, ಸಾರಿ, ಬಿಸಿ ವಲಯದಲ್ಲಿರುವಂತದ್ದು ಚಿಕ್ಕ ಗಾತ್ರವನ್ನು ಹೊಂದಿರೋದನ್ನು ನೋಡ್ತೇವೆ. ಅದೇ ರೀತಿಯಲ್ಲಿ ಹೆಸ್ನ ನಿಯಮ ಇದೇನು ಹೇಳುತ್ತೆ, ತಂಪು ಪ್ರದೇಶದಲ್ಲಿ ಅಥವಾ ತಣ್ಣನೆಯ ಪರಿಸರದಲ್ಲಿ ವಾಸಿಸುವಂತ ಜೀವಿಗಳು, ಅದರಲ್ಲಿ ಕೂಡ ಸಸ್ತನಿಗಳ ಬಗ್ಗೆ ನಾವು ಜಾಸ್ತಿಯಾಗಿ ನೋಡ್ತೀವಿ, ಅವುಗಳ ಹೃದಯದ ಗಾತ್ರ ಮತ್ತು ದೇಹದ ಗಾತ್ರದ ಅನುಪಾತವನ್ನ ತಗ್ತಾರೆ. ದೇಹದ ಗಾತ್ರಕ್ಕೆ ಕಂಪೇರ್ ಮಾಡಿದಾಗ ಹೃದಯದ ಗಾತ್ರ, ತಂಪು ಪ್ರದೇಶದಲ್ಲಿ ಬದುಕುವಂತ ಜೀವಿಗಳದ್ದು ಏನಿರುತ್ತೆ ಅದು ದೊಡ್ಡದಾಗಿರುತ್ತೆ. ಅವುಗಳ ದೇಹದ ಗಾತ್ರಕ್ಕೆ ಕಂಪೇರ್ ಮಾಡಿದಾಗ ಹೃದಯದ ಗಾತ್ರ ಬಹಳ ದೊಡ್ಡದಾಗಿರುತ್ತೆ. ಯಾಕಂದ್ರೆ ತಂಪು ಪ್ರದೇಶದಲ್ಲಿ ಅಂತಂದಾಗ ರಕ್ತವನ್ನ ಅದು ಪಂಪ್ ಮಾಡಬೇಕು ಅಂತಂದ್ರೆ, ಸೊ ಆವಾಗ ಅದಕ್ಕೆ ಜಾಸ್ತಿ ಪವರ್ ಬೇಕಾಗಿರುತ್ತೆ, ಆ ಕಾರಣಕ್ಕಾಗಿ ಹೃದಯದ ಗಾತ್ರ ದೊಡ್ಡದಿರೋದನ್ನು ನೋಡ್ತೀವಿ. ಇನ್ನು ಅಲನ್ಸ್ ನಿಯಮ ಇದೇನು ಹೇಳುತ್ತೆ, ತಂಪು ಪ್ರದೇಶದಲ್ಲಿ ವಾಸವಾಗಿರುವಂತಹ ಸಸ್ತನಿಗಳ ಬಾಲ, ಕಿವಿ, ಮೂತಿ ಮತ್ತು ಕಾಲು, ಇವುಗಳನ್ನ ಅಬ್ಸರ್ವ್ ಮಾಡೋದಕ್ಕೋದ್ರೆ ಇವುಗಳೇನಿರುತ್ತೆ ಬಿಸಿ ವಲಯದಲ್ಲಿ ಜೀವಿಸುವಂತ ಸಸ್ತನಿಗಳಿಗಿಂತ ದೊಡ್ಡದಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅಲನ್ಸ್ ನಿಯಮದ ಪ್ರಕಾರ ಏನು, ತಂಪು ಪ್ರದೇಶದಲ್ಲಿ ವಾಸಿಸುವಂತ ಸಸ್ತನಿಗಳು ಮತ್ತೆ ಬಿಸಿ ವಲಯದಲ್ಲಿ ವಾಸಿಸುವಂತ ಸಸ್ತನಿಗಳನ್ನ ಕಂಪೇರ್ ಮಾಡಿದ್ರೆ, ತಂಪು ಪ್ರದೇಶದಲ್ಲಿ ವಾಸಿಸುವಂತ ಸಸ್ತನಿಗಳ ಬಾಲ, ಕಿವಿ, ಮೂತಿ ಮತ್ತು ಕಾಲು, ಸೊ ಇವುಗಳು ನಾರ್ಮಲ್ ಆಗಿ ಹೆಚ್ಚಿನ ಗಾತ್ರವನ್ನ ಅಥವಾ ದೊಡ್ಡದಾಗಿರೋದನ್ನ ಗಮನಿಸಬಹುದು ಅಂತ ಹೇಳ್ತಾರೆ.
ಅದೇ ರೀತಿಯಲ್ಲಿ ರೆನ್ಸ್ ನಿಯಮ ಅಂತ ಕರಿತೀವಿ. ರೆನ್ಸ್ ನಿಯಮದ ಪ್ರಕಾರ ಏನು, ಬಿಸಿ ವಲಯದಲ್ಲಿ ಯಾವ ಪಕ್ಷಿಗಳು ಪಕ್ಷಿಗಳು ಜೀವನವನ್ನ ಮಾಡುತ್ತೋ ಆ ಪಕ್ಷಿಗಳ ರೆಕ್ಕೆ ವಿಶಾಲವಾಗಿರೋದನ್ನ ಅರ್ಥ. ಸೊ ಬಿಸಿ ವಲಯದಲ್ಲಿ, ತಂಪು ವಲಯದಲ್ಲಿರುವಂತಹ ಪಕ್ಷಿಗಳ ರೆಕ್ಕೆ ಏನಾಗುತ್ತೆ, ಅದು ಸ್ವಲ್ಪ ಮಟ್ಟಿಗೆ ಚೂಪಾಗಿ ಚಿಕ್ಕದಾಗಿರೋದನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ನೀವೇನ್ ನೋಡ್ಬೋದು, ಪೆಂಗ್ವಿನ್ ಅನ್ನು ಅಬ್ಸರ್ವ್ ಮಾಡ್ಬೋದು. ಓಕೆ, ಪೆಂಗ್ವಿನ್ ಅನ್ನು ನೀವು ತಂಪು ವಲಯದಲ್ಲಿ ಅಬ್ಸರ್ವ್ ಮಾಡೋದಕ್ಕೆ ಚೂಪಾಗಿದೆ, ಚಿಕ್ಕದಾಗಿದೆ. ಸೊ ಅದೇ ನೀವು ಬಿಸಿ ವಲಯದಲ್ಲಿ ನೀವು ನೋಡೋದಕ್ಕೋದ್ರೆ ಅಲ್ಲಿ ಏನ್ ಮಾಡ್ತೀರಾ, ವಿಶಾಲವಾದಂತ ರೆಕ್ಕೆಯನ್ನು ಹೊಂದಿರುವಂತಹ ಪಕ್ಷಿಗಳನ್ನ ನೋಡ್ತೀರ. ಸೊ ಇನ್ ನೆಕ್ಸ್ಟ್ ಜೋರ್ಡನ್ ನಿಯಮವನ್ನು ನೀವು ನೋಡೋಕೋದ್ರೆ, ಜೋರ್ಡನ್ ನಿಯಮದ ಪ್ರಕಾರ ಏನ್ ಹೇಳ್ತಾರೆ, ಕಡಿಮೆ ತಾಪಮಾನದಲ್ಲಿರುವಂತಹ ಮೀನುಗಳು, ಅಂದ್ರೆ ನೀವು ಪೋಲಾರ್ ರೀಜನ್ ಕಡೆ ಹೋಗ್ತಾ ಹೋದ್ರೆ ಮೀನುಗಳು ಏನಿರುತ್ತಲ್ಲ, ಅಲ್ಲಿಯ ಮೀನುಗಳು ಹೆಚ್ಚು ಬೆನ್ನೆಲುಬುಗಳನ್ನ ಹೊಂದಿರುತ್ತೆ. ಸೊ ಅದೇ ನೀವೇನಾದ್ರು ಬಿಸಿ ವಲಯದ ಕಡೆ ಬಂದ್ರೆ ಅವಾಗ ಏನಾಗುತ್ತೆ, ಮೀನುಗಳ ಬೆನ್ನೆಲುಬುಗಳು ಕಡಿಮೆ ಆಗ್ತಿರುತ್ತೆ. ಮೀನುಗಳ ಬೆನ್ನೆಲುಬು ಎಲ್ಲಿ ಕಡಿಮೆ ಇರುತ್ತೆ, ಬಿಸಿ ವಲಯದಲ್ಲಿ ಕಡಿಮೆ, ಎಲ್ಲಿ ಜಾಸ್ತಿ ಇರುತ್ತೆ, ಕಡಿಮೆ ತಾಪಮಾನ ಇರುವಂತ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿ ನೋಡ್ತೀವಿ. ಸೊ ಇದು ತಾಪಮಾನದ ಅಂಶ, ಹೇಗೆ ದೇಹದ ಒಂದು ಮಾರ್ಫಾಲಜಿ ಅಥವಾ ಮಾರ್ಪಾಡುಗಳನ್ನ ಮಾಡುತ್ತೆ ದೇಹದ ಒಳಗಡೆ. ಸೊ ಇನ್ನು ಇದಕ್ಕೆ ಸಂಬಂಧಿಸಿದಂತೆ, ಟೆಂಪರೇಚರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪರಿಭಾಷೆಗಳನ್ನ ನಾವು ನೋಡ್ತೀವಿ. ಒಂದು ಮೆಗಾಥರ್ಮ್ ಅಂತ ಹೇಳಿ ನೋಡ್ತೀರಿ. ಮೆಗಾಥರ್ಮ್ ಅಂತಂದ್ರೆ ಏನು, ವರ್ಷವಿಡೀ ಹೆಚ್ಚು ತಾಪಮಾನ ಹೊಂದಿರುವಂತಹ ಪ್ರದೇಶದಲ್ಲಿರುವಂತಹ ಸಸ್ಯವರ್ಗಗಳಿದ್ರೆ ಅದನ್ನ, ಆ ರೀತಿಯ ಸಸ್ಯವರ್ಗಗಳನ್ನ ಮೆಗಾಥರ್ಮ್ ಅಂತ ಕರಿತೀವಿ. ಹೆಚ್ಚು ತಾಪಮಾನ ಹೊಂದಿರುವಂತಹ ಪ್ರದೇಶದಲ್ಲಿ ಬೆಳೆಯುವಂತಹ ಸಸ್ಯವರ್ಗ. ಅದೇ ರೀತಿಯಲ್ಲಿ ತಾಪಮಾನ ಏರಿಳಿತವಿರುವಂತಹ ಪ್ರದೇಶ ಅಥವಾ ನಾರ್ಮಲ್ ಆಗಿ, ಅಂದ್ರೆ ಆ ಕಡೆ ಹೆಚ್ಚು ತಾಪಮಾನನು ಕೂಡ ಅಲ್ಲ, ಈ ಕಡೆ ಕಡಿಮೆ ತಾಪಮಾನನೂ ಅಲ್ಲ, ಮೀಡಿಯಂ ಆದಂತಹ ತಾಪಮಾನ ಹೊಂದಿರುವಂತಹ ಪ್ರದೇಶದಲ್ಲಿ ಬೆಳೆಯುವಂತಹ ಸಸ್ಯವರ್ಗ ಆದ್ರೆ ಅದನ್ನ ಮೀಸೋಥರ್ಮ್ ಅಂತ ಕರಿತೀವಿ. ಇನ್ನು ಮೈಕ್ರೋಥರ್ಮ್ ಅಂತೇಳಿ ಯಾವಾಗ ಹೇಳ್ತೀವಿ, ಮೈಕ್ರೋಥರ್ಮ್ ಅಂತಂದಾಗ ಕಡಿಮೆ ತಾಪಮಾನದಲ್ಲಿ ಬೆಳೆಯುವಂತ ಸಸ್ಯವರ್ಗ ಅಂತ ಕರಿತೀವಿ. ಅದರ ಜೊತೆಯಲ್ಲಿ ಮತ್ತೊಂದು ಬರುತ್ತೆ, ಹೆಕಿಸ್ಟೋಥರ್ಮ್ ಅಂತ ಹೇಳ್ಕೊಂಡು ಅತಿ ಕಡಿಮೆ ತಾಪಮಾನದಲ್ಲಿ ಬೆಳೆಯುವಂತ ಸಸ್ಯವರ್ಗವನ್ನ ಹೆಕಿಸ್ಟೋಥರ್ಮ್ ಅಂತ ಕರಿತೀವಿ. ಮೆಗಾಥರ್ಮ್ ಹೆಚ್ಚು ತಾಪಮಾನ ಹೊಂದಿರುವಲ್ಲಿ, ಮೀಸೋಥರ್ಮ್ ಮೀಡಿಯಂ ಲೆವೆಲ್ ಮಧ್ಯಮ ಗಾತ್ರದ್ದು, ಮೈಕ್ರೋಥರ್ಮ್ ಗಾತ್ರ ಅಲ್ಲ ಮಧ್ಯಮ ತಾಪಮಾನದ್ದು. ಮೈಕ್ರೋಥರ್ಮ್ ಅಂತಂದಾಗ ಕಡಿಮೆ ತಾಪಮಾನದಲ್ಲಿರುವಂತಹ ಸಸ್ಯವರ್ಗ, ಹೆಕಿಸ್ಟೋಥರ್ಮ್ ಅಂದ್ರೆ ಅತಿ ಕಡಿಮೆ ತಾಪಮಾನದಲ್ಲಿ ಕಾಣುವಂತ ಸಸ್ಯವರ್ಗ ಅಂತ ಹೇಳ್ತೀವಿ. ಸೊ ಇನ್ನು ಜೀವಿಗಳ ಒಳಗಡೆ ನೋಡೋದಕ್ಕೋದ್ರೆ ಇದರಲ್ಲಿ ಎರಡನ್ನ ಹೇಳ್ತಾರೆ, ಒಂದು ಹೋಮೋ ಇಯೋಥರ್ಮಿಕ್ ಅಥವಾ ಎಂಡೋಥರ್ಮಿಕ್ ಅಂತ ಕರಿತೀವಿ. ಸೊ ಇವುಗಳು ಏನಿರುತ್ತೆ, ಸ್ಥಿರವಾದಂತ ದೇಹದ ತಾಪಮಾನವನ್ನ ಹೊಂದಿರುವಂತ ಜೀವಿಗಳು ಅಂತ ಕರಿತೀವಿ. ಅಥವಾ ಇವುಗಳನ್ನ ನಾವು ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ, ಬಿಸಿ ರಕ್ತದ ಪ್ರಾಣಿಗಳು ಅಂತ ಕರಿತೀವಿ. ಬಿಸಿ ರಕ್ತ ಅಂದ್ರೆ ಅದೇನು ಬಿಸಿ ಆಗಿರುತ್ತೆ ಅಂತ ಹೇಳಿ ಮೀನಿಂಗ್ ಅಲ್ಲ, ಅದರ ಬದಲಾಗಿನು ಅವುಗಳು ಅವುಗಳ ತಾಪಮಾನ ಏನಿಲ್ಲ, ದೇಹದ ತಾಪಮಾನ ಎಲ್ಲಾ ಸಂದರ್ಭದಲ್ಲಿ ಸ್ಥಿರವಾಗಿರುತ್ತೆ. ಚಳಿಗಾಲ ಬಂದ್ರೂ ಕೂಡ ನಿಮ್ದು ಏನಿರ್ಬೇಕು, 98.3 ಡಿಗ್ರಿ ಪ್ಯಾರನೈಟೇ ಇರ್ಬೇಕು. ಬೇಸಿಗೆಗಾಲ ಬಂದ್ರೂ ನಾರ್ಮಲ್ ಆಗಿದ್ದೀರಾ ಅಂದ್ರೆ 98.3 ಡಿಗ್ರಿ ಪ್ಯಾರನೈಟೇ ಇರ್ಬೇಕು. ಹೆಚ್ಚು ಅಥವಾ ಕಡಿಮೆ ಆಗ್ತಿದೆ ಅಂತಂದ್ರೆ ದೇಹದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಿ. ಇದು ಬಿಸಿ ರಕ್ತ. ಓಕೆ, ಬಿಸಿ ರಕ್ತದ ಜೀವಿಗಳು ಹೋಮೋ ಇಯೋಥರ್ಮಿಕ್ ಎಂಡೋಥರ್ಮಿಕ್ ಅಂತ ಕರಿತೀವಿ. ಸೊ ಇನ್ನೊಂದು ಶೀತ ರಕ್ತ ಅಂತ ಕರಿತೀವಿ. ಶೀತ ರಕ್ತ, ಶೀತ ರಕ್ತದಲ್ಲಿ ನಾವೇನ್ ನೋಡ್ತೀವಿ, ಪಾಯಿ ಕಿಲೋಥರ್ಮಿಕ್ ಅಂತ ಕರಿತೀವಿ ಅಥವಾ ಎಕ್ಟೋಥರ್ಮಿಕ್ ಅಂತೇಳಿ ಕರಿತೀವಿ. ಅದು ಇವುಗಳು ಏನ್ ಮಾಡುತ್ತೆ, ಅವುಗಳ ರಕ್ತ ತಂಪಾಗಿರುತ್ತೆ ಅಂತೇಳಿ ಮೀನಿಂಗ್ ಅಲ್ಲ. ಓಕೆ, ಕೋಲ್ಡ್ ಬ್ಲಡ್ಡೆಡ್ ಅಂತ ಹೇಳ್ತಿರಲ್ಲ, ಕೋಲ್ಡ್ ಬ್ಲಡ್ ಅಂದ್ರೆ ಮೀನಿಂಗ್ ಶೀತ ರಕ್ತ ಅಂತಂದ್ರೆ ಅದೇ ಕಾರಣಕ್ಕೂ ಅವುಗಳು ತಂಪಾಗಿರುತ್ತೆ ಅದರ ರಕ್ತ ಅಂತೇಳಿ ಅರ್ಥ ಅಲ್ಲ. ಅದರ ಬದಲಾಗಿನು ವಾತಾವರಣದಲ್ಲಿ ಯಾವ ಒಂದು ಟೆಂಪರೇಚರ್ ಇರುತ್ತೋ ಅದರ ಅನುಗುಣವಾಗಿ ತನ್ನ ರಕ್ತ ಅಥವಾ ತನ್ನ ದೇಹದ ಟೆಂಪರೇಚರ್ ಅನ್ನ ಬದಲಾಯಿಸಿಕೊಳ್ಳುವಂತ ಪ್ರಾಣಿಗಳಿದ್ರೆ ಅವುಗಳನ್ನ ನಾವು ಏನ್ ಮಾಡ್ತೀವಿ, ಶೀತ ರಕ್ತ ಪ್ರಾಣಿಗಳು ಅಂತ ಕರಿತೀವಿ. ಓಕೆ, ಶೀತ ರಕ್ತ ಕೋಲ್ಡ್ ಬ್ಲಡೆಡ್. ಎಕ್ಟೋಥರ್ಮಿಕ್, ಪಾಯಿ ಕಿಲೋಥರ್ಮಿಕ್ ಅನ್ನೋದು ಅದರ ಸೈಂಟಿಫಿಕ್ ಆದಂತ ಹೆಸರು. ಸೊ ಇದು ಏನು ಅನ್ನೋದು ಗೊತ್ತಿಲ್ಲ, ಇದು ಟೆಂಪರೇಚರ್ನ ಆಧಾರದ ಮೇಲೆ ನೋಡ್ತೀವಿ. ಸೊ ಇನ್ನು ನೆಕ್ಸ್ಟ್ ಗಾಳಿಯ ಪ್ರಭಾವವನ್ನು ನಾವು ನೋಡೋದಕ್ಕಂದ್ರೆ ಗಾಳಿಯ ಪ್ರಭಾವ ಏನಾಗುತ್ತೆ, ಸಪೋಸ್ ತಿಂಗ್ ಮಾಡಿದ್ದು ಗಾಳಿ ನಮ್ಗೆ ಜಾಸ್ತಿ ಆಗಿ ನೋಡ್ತೀರಾ, ಈ ಕರಾವಳಿ ಪ್ರದೇಶದಲ್ಲಿ ಅಥವಾ ಯಾವ್ದಾದ್ರು ನದಿಗಳಿದೆ ಅಂತಂದ್ರೆ ಅದರ ಪಕ್ಕದಲ್ಲಿ ನೀವು ಜಾಸ್ತಿಯಾಗಿ ಈ ತರದ ಗಾಳಿಯಿಂದಾಗಿ ಅಲ್ಲಿಯ ಸಸ್ಯ ವರ್ಗಗಳಲ್ಲಿ ಮಾರ್ಪಾಡಾಗಿರೋದನ್ನ ನೋಡ್ತೀರ. ನಾರ್ಮಲ್ ಆಗಿ ಒಂದು ಪ್ರಭಾವ ಏನು, ಗಾಳಿಯ ಪ್ರಭಾವ, ಗಾಳಿ ಏನಾದ್ರೂ ಬಹಳ ವೇಗವಾಗಿ ಬೀಸತ್ತಂತಂದ್ರೆ ಅದು ಆ ಪೂರ್ತಿಯಾದಂತ ಸಸ್ಯವನ್ನೇ ತಲೆ ಕೆಳಗು ಮಾಡಬಹುದು ಅಥವಾ ಅವುಗಳ ರೆಂಬೆಗಳು ಮುರಿಯೋದಕ್ಕೆ ಕೂಡ ಕಾರಣ ಆಗಿರ್ಬೋದು. ಗಾಳಿ ವೇಗವಾಗಿ ಬೀಸ್ತಿರುತ್ತೆ. ಅದರ ಜೊತೆಯಲ್ಲಿ ಮತ್ತೊಂದನ್ನ ಏನ್ ನೋಡ್ತೀರಾ, ನಿರ್ಜಲೀಕರಣ ಕೂಡ ನೋಡ್ತೀರಾ. ನಿರ್ಜಲೀಕರಣ, ಡಿಹೈಡ್ರೇಷನ್. ಗಾಳಿ ವೇಗವಾಗಿ ಬೀಸತ್ತಂದ್ರೆ ಅವಾಗ ಆ ಒಂದು ಸಸ್ಯಗಳ ಒಳಗಡೆ ಏನಾಗುತ್ತೆ, ಡಿಹೈಡ್ರೇಷನ್. ಡಿಹೈಡ್ರೇಷನ್ ಅಂದ್ರೆ ಅಲ್ಲಿ ಏನಂದ್ರೆ ಟ್ರಾನ್ಸ್ಪಿರೇಷನ್ ಬಹಳ ಜಾಸ್ತಿ ಆಗ್ಬಿಡುತ್ತೆ.
ಅದರೊಳಗಡೆ ಇರುವಂತ ನೀರು ಏನಿಲ್ಲ, ಸಸ್ಯದ ಒಳಗಡೆ ಇರುವಂತ ನೀರು ಇದು ಪೂರ್ತಿಯಾಗಿ ಕ್ಲೈಮೇಟ್ಗೆ ಸೇರ್ತಾ ಹೋಗುತ್ತೆ. ಸೊ ಆವಾಗ ನೀರಿನ ಕೊರತೆ ಉಂಟಾಗುತ್ತೆ ಆ ಸಸ್ಯಕ್ಕೆ. ಸೊ ಆ ಕಾರಣಕ್ಕಾಗಿ ಆ ತರ ಆಗಬಾರ್ದು, ಅಥವಾ ಆ ತರ ಇರುವಂತ ಸಿಚುವೇಶನ್ ನಲ್ಲಿಯೂ ಕೂಡ ಬೆಳಿಬೇಕು ಅಂದ್ರೆ ಆ ಸಸ್ಯಗಳು ಒಂದಿಷ್ಟು ಮಾರ್ಪಾಡುಗಳನ್ನು ತೋರಿಸುತ್ತೆ. ಅದರಲ್ಲಿ ನಾವು ಒಂದನ್ನ ಏನ್ ನೋಡ್ತೀವಿ, ದಿಂಬು ಸಸ್ಯಗಳು ಅಂತ ನೋಡ್ತೀವಿ. ದಿಂಬು ಸಸ್ಯಗಳು ಅಂದ್ರೆ ಏನು, ನಾರ್ಮಲ್ ಆಗಿ ಇದರ ಹೈಟ್ ಕಡಿಮೆ ಇರುತ್ತೆ, ರೆಂಬೆಗಳು ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವನ್ ನೀವು ಕಾಂಡ್ಲಾ ಸಸ್ಯಗಳನ್ನು ನೋಡಿದ್ರೆ, ಮ್ಯಾಂಗ್ರೋವ್ ಸಸ್ಯಗಳನ್ನು ನೋಡಿದ್ರೆ, ಅವು ಕೂಡ ಈ ರೀತಿಯ ದಿಂಬು ಸಸ್ಯಗಳಾಗಿ ಕಾಣುತ್ತೆ. ಸೊ ಅವುಗಳ ಹೈಟ್ ಬಹಳ ಕಡಿಮೆ ಇರುತ್ತೆ, ಆದ್ರೆ ಅವುಗಳಿಗೆ ಬ್ರಾಂಚ್ ಏನಿದೆಯಲ್ಲ ಬಹಳ ಜಾಸ್ತಿ ಇರುತ್ತೆ, ಕೊಂಬೆಗಳು ಜಾಸ್ತಿ ಇರುತ್ತೆ. ಸೊ ಅದೇ ರೀತಿಯಲ್ಲಿ ನಾವೇನ್ ನೋಡ್ತೀವಿ, ಚಿಕ್ಕದಾದಂತಹ ಸಸ್ಯಗಳು ಅಂತಂದಾಗ ಅದನ್ನ ಗಿಡ್ಡ ಅಥವಾ ಕುಬ್ಜ ಸಸ್ಯಗಳು ಅಂತ ಕೂಡ ಆಗ್ತೀವಿ. ಬೇರೆ ಕಡೆ ಇದೇ ಸಸ್ಯವನ್ನ ನೆಟ್ರೆ ಅದು ಬಹಳ ಎತ್ತರವನ್ನ ಬೆಳೆಯುತ್ತೆ ಅಂದ್ರೂ ಕೂಡ ಈ ಗಾಳಿಯ ಪ್ರಭಾವ ಜಾಸ್ತಿ ಇರುವಂತಹ ಪ್ರದೇಶದಲ್ಲಿ ಅದನ್ನ ನೆಟ್ಟಾಗ ಏನಾಗುತ್ತೆ, ಅದು ಸರ್ವೈವ್ ಆಗ್ಬೇಕು ಅಂದ್ರೆ ಅದರ ಹೈಟ್ ಕಡಿಮೆ ಮಾಡ್ಕೊಳ್ಳೋದು. ಹೈಟ್ ಕಡಿಮೆ ಮಾಡ್ಕೊಂಡ್ರೆ ಮಾತ್ರ ಅದು ಸರ್ವೈವ್ ಆಗುತ್ತೆ, ಇಲ್ಲ ಅಂತಂದ್ರೆ ಅದು ಕೂಡ ಸಾವನ್ನಪ್ಪಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಈ ನಿರ್ಜಲೀಕರಣದಿಂದ ಅವೇನಾದ್ರೂ ತಪ್ಪಿಸ್ಕೋಬೇಕು ಅಂದ್ರೆ ಒಂದು ಅದು ದಿಂಬು ಸಸ್ಯಗಳಾಗಿ ಬೆಳೆಯುತ್ತೆ ಅಥವಾ ಗಿಡ್ಡ ಅಥವಾ ಕುಬ್ಜ ಸಸ್ಯಗಳಾಗಿ ಕೂಡ ಬೆಳೆಯುತ್ತೆ. ಸೊ ಇದು ಗಾಳಿಯ ಪ್ರಭಾವದಲ್ಲಿ ಯಾವ ರೀತಿಯಲ್ಲಿ ಸಸ್ಯವರ್ಗದ ಮೇಲೆ ನಾವು ಇಂಪ್ಯಾಕ್ಟ್ ಅನ್ನ ಕಾಣ್ತೀವಿ ಅಂತ. ಸೊ ಇವಿಷ್ಟು ನಮಗೆ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ಗಳು ಅಥವಾ ವಾತಾವರಣದ ಅಂಶಗಳ ಆಧಾರದ ಮೇಲೆ ಅಂತ ಅದು ಯಾವ ರೀತಿಯಲ್ಲಿ ಸಸ್ಯಗಳ ಮೇಲೆ ಪ್ರಾಣಿಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳ್ಕೊಂಡು ಪುಸ್ತಕದಲ್ಲಿ ನೀಡಿರು. ಓಕೆ, ಸೊ ನೆಕ್ಸ್ಟ್ ನಾವು ಯಾವ್ದನ್ನ ನೋಡ್ತೀವಿ, ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಭೂಮಿಯ ರಚನೆ ಮತ್ತು ಮಣ್ಣಿನ ಆಧಾರದ ಮೇಲೆ ಆ ಒಂದು ಅಂಶಗಳ ಆಧಾರದ ಮೇಲೆ ಯಾವ ರೀತಿಯ ಪರಿಣಾಮ ಉಂಟಾಗತ್ತೆ ಅಂತ ಹೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಈ ಒಂದು ವಿಡಿಯೋ ಸೀರೀಸ್ ನಿಮ್ಗೆ ಇಷ್ಟ ಆಗ್ತದಂದ್ರೆ ದಯವಿಟ್ಟು ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಮ್ಮ ಚಾನಲ್ ಅನ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇಂಥ ಒಂದು ಒಳ್ಳೆಯ ಇನಿಷಿಯೇಟಿವ್ ನಡೀತಾ ಇದೆ, ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳ್ಕೊಂಡು ಅವರಿಗೂ ಕೂಡ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ. ಧನ್ಯವಾದಗಳು, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಸಿ ಯು.